ಜಾನಪದ ಮಹಾ ಸಮ್ಮೇಳನದ ಈ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಚಾಮರಾಜನಗರ ಜಿಲ್ಲೆಯ ಪ್ರಸಿದ್ಧ ಸಾಂಸ್ಕೃತಿಕ ಸಂಸ್ಥೆಯ ನಿರ್ವಾಹಿ, ಅಖಿಲ ಕರ್ನಾಟಕ ಜಾನಪದ ಪದವೀಧರರ ಒಕ್ಕೂಟ, ಮಂಡೇಸ್ವಾಮಿ ಪ್ರತಿಷ್ಠಾನ, ಇಲ್ಲಿ ನಮ್ಮ ಮಕ್ಕಳ ಬಣ್ಣ ಪದಗಳ ಬಳಗ, ಡಾಕ್ಟರ್ ರಾಜ್ಕುಮಾರ್ ಫಿಲಂ ಇನ್ಸ್ಟಿಟ್ಯೂಟ್, ಈ ಎಲ್ಲ ಸಾಂಸ್ಕೃತಿಕ ಸಂಸ್ಥೆಗಳ ಆಶ್ರಯದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಚಾಮರಾಜನಗರ ಜಿಲ್ಲೆಯಲ್ಲೇ ಪ್ರಪ್ರಥಮವಾಗಿ ಆಯೋಜನೆಗೊಂಡಿರ್ತಕ್ಕಂಥ ಈ ಜಾನಪದ ಮಹಾ ಸಮ್ಮೇಳನಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಜಾನಪದ ಮನಸ್ಸುಗಳಿಗೆ ಸ್ವಾಗತವನ್ನು ಬಯಸ್ತೇನೆ. ಇಂತಹದೊಂದು ಚಾರಿತ್ರಿಕ ಮತ್ತು ಅಪರೂಪದ ಮಹಾ ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನು ಅಥವಾ ಅದನ್ನು ನಾನು ಜಾನಪದ ಸಾನ್ನಿಧ್ಯ ಅಂತ ಕರೀಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಈ ಜಾನಪದ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ಬಪೇಗೌಡನ ಪುರದ ಈ ಮಂಡ್ಯಸ್ವಾಮಿ ಪರಂಪರೆಯನ್ನು ನಾಡಿನ ಆಚೆಗೂ ಕೊಂಡೊಯ್ಯತಕ್ಕಂಥ ಒಂದು ಕೈತಲ್ಯವನ್ನು ತುಂಬಿರ್ತಕ್ಕಂಥ ಶ್ರೀ ಪ್ರಭುದೇವ ರಾಜೇ ಅರಸರವರೇ, ಚಾಮರಾಜನಗರ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಸನ್ಮಾನ್ಯ ರಾಮಚಂದ್ರ ಅವರೇ, ಜಾನಪದ ಶ್ರೀ ಪ್ರಶಸ್ತಿ ಪುರಸ್ಕೃತರು, ಜಾನಪದ ಪರಂಪರೆಯ ಚಾಮರಾಜನಗರ ಜಿಲ್ಲೆಯ ಹಿರಿಹಜ್ಜರೂ ಆದಂಥ ಶ್ರೀ ಪುಟ್ಟಮಲ್ಲೇಗೌಡರೇ, ಈ ನಾಡಿಗೆ ಶ್ರೇಷ್ಠ ರಾಜಕಾರಣವನ್ನ ನೀಡಿ ರಾಜಕೀಯ ಭೀಷ್ಮ ಅಂತೆ ಎನಿಸಿಕೊಂಡಿರ್ತಕ್ಕಂಥ ದಿವಂಗತ ಬಿ ರಾಜಯ್ಯ ಅವರ ಸುಪುತ್ರರು, ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ಶ್ರೀ ಆರ್ ಬಾಲರಾಜರವರೇ, ರೋಟರಿ ಸಂಸ್ಥೆಯ ಕಾಳಿಉಂಡಿ ಅವರೇ, ಇಂತಹದೊಂದು ಅಪರೂಪದ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ಸ್ವೀಕಾರ ಮಾಡಿದಂಥ ಪೂಜಾ ಕುಣಿತದ ಪ್ರಖ್ಯಾತಿಯ ಹೆಣ್ಣುಮಗಳಾದಂಥ ಸವಿತಾ ಚೀರಪುಣ್ಯ ಅವರೇ, ಮಂಜುನಾಥ್ ಅವರೇ, ನನ್ನ ನೆಚ್ಚಿನ ಗೆಳೆಯ ಬಾಲ್ಯದ ಮಿತ್ರ, ಇವತ್ತು ತಾಲೂಕು ಪಂಚಾಯಿತಿ ಚಾಮರಾಜನಗರ ತಾಲೂಕು ಪಂಚಾಯಿತಿ ಅಧ್ಯಕ್ಷರೂ ಆದಂಥ ಎಚ್ ವಿ ಚಂದ್ರು ಅವರೇ, ಇದೆಲ್ಲಕ್ಕಿಂತ ಮುಖ್ಯವಾಗಿ ನಾನು ನಡೆಸಿಕೊಳ್ಳೇಬೇಕಾಗಿರ್ತಕ್ಕಂಥ ಇಂಥದೊಂದು ಅಪರೂಪದ ಕಾರ್ಯಕ್ರಮದ ಸಾಂಸ್ಕೃತಿಕ ಸಾರಥ್ಯವನ್ನು ವಹಿಸಿರ್ತಕ್ಕಂಥ ಈ ಚಾಮರಾಜದ ನೆಲದ ಗಂಡು ನೆಲದ ಸಾಂಸ್ಕೃತಿಕ ರಾಯಭಾರಿಯಾಗಿರ್ತಕ್ಕಂಥ ಸಿ ಎಂ ನರಸಿಂಹಮೂರ್ತಿ ಅವರೇ, ಕೆಂಪನಪುರದ ಶಿವಕುಮಾರ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಾನಸ ಗಂಗೋತ್ರಿ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಎಲ್ಲ ಸಂಶೋಧಕರೇ, ಗಂಗೋತ್ರಿಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಪತ್ರಿಕಾ ಬಳಗದವರೇ, ಇಂತಹದೊಂದು ಅಪರೂಪದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಾಡುಗಾರರೇ, ಕಲಾವಿದರೇ, ಮೆರವಣಿಗೆಯನ್ನ ಉದ್ಘಾಟನೆ ಮಾಡಿದಂಥ ಡಾಕ್ಟರ್ ಕೆ ಹರೀಶ್ ಕುಮಾರ್ ಅವರೇ, ಎಲ್ಲ ಬಂಧುಗಳೇ, ಜಾನಪದ ಮನಸ್ಸುಗಳೇ, ಚಾಮರಾಜನಗರ ಜಿಲ್ಲೆ ಅನೇಕ ಕಾರಣಗಳಿಗೆ ಪ್ರಸಿದ್ಧತೆಯನ್ನು ಪಡ್ಕೊಂಡಿದೆ ಅಂತ ನಾನು ಅಭಿಪ್ರಾಯ ಭಾವಿಸ್ತೇನೆ. ನಾಡಂಚಿನ ಜಿಲ್ಲೆಯಾಗಿ ಬಹುಭಾಷಿಕರ ನೆಲವಾಗಿ ಅನೇಕ ಪ್ರಖ್ಯಾತವಾದಂಥ ಸಾಂಸ್ಕೃತಿಕ ನಾಯಕರಾದಂಥ ಇಡೀ ಜಗತ್ತಿನ ಮಹಾಕಾವ್ಯಗಳಲ್ಲೇ ಅತ್ಯಂತ ಶ್ರೇಷ್ಠ ಮಹಾಕಾವ್ಯ ಅಂತ ಫಿನ್ಲೆಂಡ್ಗೆ ನಾವು ಕಲೆವಾಲವನ್ನು ನಾವು ಕರಿತಾ ಇದ್ದೀವಿ. ಆ ಕಲೆವಾಲಕ್ಕೂ ತೊಡೆ ತಟ್ಟಿ ಸವಾಲೆಸಿಯುವಂತ ಮಹದೇಶ್ವರ ಮತ್ತು ಮಂಟೇಶ್ವಾಮಿ ಕಾವ್ಯವನ್ನ ಕೊಟ್ಟಂತ ಈ ಭೂಮಿ ಚಾಮರಾಜನಗರ. ಒಂದು ಕಡೆ ಶೈವ ಪರಂಪರೆ, ಒಂದು ಕಡೆ ವೈದಿಕ ಪರಂಪರೆ, ಇನ್ನೊಂದು ಕಡೆ ಬುಡಕಟ್ಟು ಪರಂಪರೆ, ಇನ್ನೊಂದು ಜನಪದ ಪರಂಪರೆ, ಇಂತಹ ಪರಂಪರೆಗಳ ಒಂದು ಸಮ್ಮೇಳನದೊಂದಿಗೆ ಇವತ್ತು ಚಾಮರಾಜನಗರ ಜಿಲ್ಲೆ ಇಡೀ ನಾಡಿಗೆ ಒಂದು ಸಾಂಸ್ಕೃತಿಕ ಚರಿತ್ರೆಯನ್ನು, ಒಂದು ಸಾಂಸ್ಕೃತಿಕವಾದ ಬೇರೆ ಬೇರೆ ಆಯಾಮವನ್ನು ಕೊಡುವಲ್ಲಿ ಬಹಳಷ್ಟು ಯಶಸ್ವಿಯಾಗಿದೆ ಅನ್ನುವಂಥದ್ದನ್ನು ನಾನಾದರೂ ಕೂಡ ಭಾವಿಸ್ತೇನೆ. ಯಾಕಂದರೆ ಚಾಮರಾಜನಗರ ಜಿಲ್ಲೆಯನ್ನು ಸಾಪಗ್ರಸ್ತ ಅಂತ ಜನರ ಕೆಲವು ಜನ ಅಂದ್ಕೊಂಡಿದ್ದಾರಷ್ಟೇ, ಸಾಪಗ್ರಸ್ತ ಜಿಲ್ಲೆಯೇನೂ ಅಲ್ಲ, ಸಮೃದ್ಧವಂತ ಜನಪದ ಸಂಸ್ಕೃತಿಯ ಜಿಲ್ಲೆ ಅಂತ ನಾವು ಭಾವಿಸ್ಬೇಕಾಗುತ್ತೆ. ಹಂಗಾಗಿ ಏನು ಇವತ್ತು ಜಾನಪದದ ಅಕ್ಷಯ ಪಾತ್ರೆ, ಜಾನಪದ ಅಕ್ಷಯ ಪಾತ್ರೆ ಆಗಿರ್ತಕ್ಕಂಥ ಜಾನಪದ ಜಿಲ್ಲೆಯನ್ನು ನೀವು ಕಡೆಗಣಿಸಬಾರದು. ಅವರು ಸರ್ಕಾರ ಇರ್ಬೋದು, ಆಡಳಿತ ಇರ್ಬೋದು, ಅಥವಾ ಸಂಘಟಕರು ಇರ್ಬೋದು, ಹೋರಾಟಗಾರರು ಇರ್ಬೋದು,
ಅಕ್ಷಯ ಪಾತ್ರೆ ಆಗಿರ್ತಕ್ಕಂಥ ಜಾನಪದ ಅಕ್ಷಯ ಪಾತ್ರೆ ಆಗಿರ್ತಕ್ಕಂಥ ಚಾಮರಾಜನಗರ ಜಿಲ್ಲೆಯನ್ನ ಕಡೆಗಣಿಸಬಾರದು. ಯಾಕಂದ್ರೆ ಉದ್ಘಾಟನೆಯನ್ನು ಮಾಡುವಂತ ನಮ್ಮ ಉದ್ಘಾಟನೆಯನ್ನು ಮಾಡುವ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡಿದಂತ ಕೃಷ್ಣೇಗೌಡರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಜನಪದ ಸಾಹಿತ್ಯವನ್ನ, ಇಡೀ ಜನಪದ ಪರಂಪರೆಯನ್ನ, ಇಡೀ ಜನಪದ ಲೋಕವನ್ನ ನಮ್ಮ ಕಣ್ಣ ಮುಂದೆ ಅವರು ಬಿಚ್ಚಿಟ್ಟಿದ್ದಾರೆ. ಹಂಗೆ ನೋಡಿದ್ರೆ ಇವತ್ತಿನ ಆಧುನಿಕ ಸಂದರ್ಭದಲ್ಲಿ ನಮ್ಮ ಸಂಸ್ಕೃತಿ ಜಗತೀಕರಣ ಮತ್ತು ಈ ಉದಾರೀಕರಣ, ಈ ನಾಗರಿಕತೆಯ ಒಡೆತಕ್ಕೆ ಸಿಕ್ಕಿ ನಾವೆಷ್ಟು ನಮ್ಮ ಸಾಂಸ್ಕೃತಿಕ ಶಬ್ದಗಳನ್ನು ನಾವು ಕಳ್ಕೊಂಡಿದ್ದೇವೆ. ಕೃಷ್ಣೇಗೌಡರ ಬಾಯಲ್ಲಿ ಉದುರಿಸಿರ್ತಕ್ಕಂಥ ಒಂದೊಂದು ಮಹತ್ವ ಅರ್ಥಪೂರ್ಣವಾದಂಥದ್ದು. ನಮ್ಮ ಅಜ್ಜಿ ಮತ್ತು ಅಜ್ಜರ ಬಾಯಲ್ಲಿ ಉದುವ ಹಾಗೆ ಅವರ ಬಾಯಲ್ಲಿ ಉದುರುತ್ತಾ ಇತ್ತು ಅಂತ ಅರ್ಥಪೂರ್ಣವಾದಂತಹ ಶಬ್ದಗಳು ಇವತ್ತು ನಮ್ಮ ಶಬ್ದಕೋಶದಿಂದ ಕಣ್ಮರೆ ಆಗ್ತಾ ಇದೆ. ವೆಂಕಟಸ್ವಾಮಿ ಅಂತ, ಮಲೇಶ್ವರ್ನಂತ, ಬಿಳಿಗಿರಂಗನಂತ ಶ್ರೇಷ್ಠ ಸಾಂಸ್ಕೃತಿಕ ಚಿಂತಕರು, ಹೋರಾಟಗಾರರು ಈ ನೆಲದಲ್ಲಿ ಬಂದಂಥವರು, ಅಂಥವರ ಸ್ಮರಣೆಯನ್ನು ನಾವು ಮಾಡ್ಕೊಳ್ಬೇಕು. ಅವರ ಹಿನ್ನೆಲೆಯನ್ನು ಕಟ್ಟಿಕೊಡ್ತಕ್ಕಂಥ ಕಾವ್ಯ ಪರಂಪರೆ ಅಂತಕ್ಕಂಥದ್ದು ಏನಿದೆ, ವೆಂಕಟೇಶ್ವಾಮಿ ಕಾವ್ಯ, ಬಿಳಿಗಂಗನ ಕಾವ್ಯ, ಮಲೇಶ್ವರ ಕಾವ್ಯ ಅಂತಕ್ಕಂಥದ್ದು ಏನಿದೆ, ಆ ಕಾವ್ಯ ಪರಂಪರೆಗಳನ್ನು ಹಾಕ್ತಕ್ಕಂಥ ಈ ಬುಡಕಟ್ಟು ಪರಂಪರೆ, ಈ ಗುಟ್ಟದ ಪರಂಪರೆ, ಈ ನೀಲ್ದಾರ ಪರಂಪರೆ, ಈ ಗ್ರಾಮೀಣ ಪರಂಪರೆ ಅಂತಕ್ಕಂಥದ್ದು ಏನಿದೆ, ಈ ಗ್ರಾಮೀಣ ಪರಂಪರೆ ಒಳಗಿರ್ತಕ್ಕಂಥ ಜಾನಪದ ಸೊಗಡನ್ನ ಅನಾವರಣಗೊಳಿಸ್ತಕ್ಕಂಥ ಈ ಜಿಲ್ಲೆ ಅನೇಕ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಇಂತಹ ಒಂದು ಸಾಂಸ್ಕೃತಿಕ ನಗರಿ ಒಳಗಡೆ ಅನೇಕ ಕೆಲಸಗಳು, ಜಾನಪದಕ್ಕೆ ಸಂಬಂಧಪಟ್ಟಂಥ ಅನೇಕ ಕೆಲಸಗಳು ಆಗಬೇಕಾಗಿದೆ. ಯಾಕಂದರೆ ಇಡೀ ರಾಜ್ಯದ ಒಳಗಡೆ ಯಾವ ಜಿಲ್ಲೆಯಲ್ಲೂ ಆಗದಿರ್ತಕ್ಕಂಥ ಜಾನಪದ ಸಮ್ಮೇಳನ ಯಾವ ಜಿಲ್ಲೆಯಲ್ಲೂ ಕೂಡ ಆಗಿಲ್ಲ. ಅಲ್ಲಿ ನೋಡಿದ್ರೆ ಎದೆಗಟ್ಟಿ ಹೇಳ್ಕೊಳ್ಳೋ ಹಾಗೆ ನರಸಿಂಹಮೂರ್ತಿ ಮತ್ತು ಅವರ ಸ್ನೇಹಿತರು ಕಳೆದ ಒಂದೂವರೆ ತಿಂಗಳಿಂದ ಅನೇಕ ಸಂಘಟನೆಯನ್ನು ಮಾಡಿ, ಸಂಯೋಜನೆ ಮಾಡಿ ಇಂತಹ ಒಂದು ಅಪರೂಪದ ಒಂದು ಜಾಗತೀಕರಣದ ಒಂದು ಸಮ್ಮೇಳನವನ್ನು ಅವರು ಹಾಕಿಕೊಟ್ಟಿದ್ದಾರೆ. ಅವರು ಇವತ್ತು ಅದನ್ನು ಜಾರಿಗೆ ತರಿದ್ದಾರೆ, ಇವತ್ತು ಮಾಡಿದ್ದಾರೆ. ಅನೇಕ ಕಲಾ ತಂಡಗಳು ಭಾಗವಹಿಸಿವೆ, ಕಲಾವಿದರು ಭಾಗವಹಿಸಿವೆ. ಅದರಲ್ಲಿ ಸೋಪಾನಿ ಪದ ಆಡ್ತಕ್ಕಂಥವ್ರು, ಸತ್ಪು ಪದ ಆಡ್ತಕ್ಕಂಥವ್ರು, ಗೇಗಿ ಪದ ಆಡ್ತಕ್ಕಂಥವ್ರು ಎಲ್ಲರೂ ಕೂಡ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಇದೊಂದು ಹಬ್ಬ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕಂದರೆ ಒಂದು ದೊಡ್ಡ ಸಮ್ಮೇಳನದ ಒಳಗಡೆ ಕಾರ್ಯಕ್ರಮ, ದೊಡ್ಡ ಭವನದ ಒಳಗಡೆ ಕಾರ್ಯಕ್ರಮ, ಜಾನಪದ ಮಹಾಸಮ್ಮೇಳನ ಆಗಿದ್ದರೆ ಅಷ್ಟು ಸಂತೋಷ ಆಗ್ತಿರಲಿಲ್ವೇನೋ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಮ್ಮ ಎಲ್ಲ ಜನಪದ ಪದಗಳು, ಜನಪದ ಹಾಡುಗಳು, ಜನಪದ ಗೀತೆಗಳು, ಜನಪದ ಕಾವ್ಯ ಮಾತು, ಒಗಟಿರುವ ಬೈಗಳು, ನುಡಿಗಟ್ಟು ಎಲ್ಲವೂ ಆರಂಭ ಆಗುವಂಥದ್ದೇ ಕರುಣೆ ಮಠದ ಕಟ್ಟೆಯ ಕೆಳಗಡೆ ಅಥವಾ ಮಾರಮ್ಮನ ದೇವಸ್ಥಾನ ಮುಂದ್ಗಡೆ. ಅಂಥ ಒಂದು ಮಾರಮ್ಮನ ದೇವಸ್ಥಾನದ ಆವರಣಗಳಿಗೆ, ಕರುಣೆ ಮಠದ ಕಟ್ಟೆಯ ಒಳಗಡೆ ಇವತ್ತು ಅಂತಹ ಒಂದು ಅಪರೂಪದ ಒಂದು ಜಾನಪದ ಮಹಾಸಮ್ಮೇಳನವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಒಂದು ಸಾಂಸ್ಕೃತಿಕ ಸಂದೇಶವನ್ನು, ಒಂದು ಸಾಂಸ್ಕೃತಿಕ ಸಂದೇಶವನ್ನು ನಾವು ಇವತ್ತು ಚಾಮರಾಜನಗರದ ಮೂಲಕ ಜಾನಪದ ಒಂದು ಪರಂಪರೆಯನ್ನು ಬೆಳೆಸುವ ಒಂದು ಸಂದೇಶವನ್ನು ನಾವು ಇವತ್ತು ಈ ಸಮ್ಮೇಳನದ ಮೂಲಕ ನಾವು ಕೊಡ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರ ಈ ಜಾನಪದ ಏನು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹೇಗೆ ನಾವು ಮಾಡ್ತಾ ಇದ್ದೇವೆ, ನಮ್ಮ ಭಾಷೆ ಸಾಹಿತ್ಯ ಪರಂಪರೆಯನ್ನು ಉಳಿಸುವಂಥ ಸಂದರ್ಭದಲ್ಲಿ ನಾವೇನು ಅಖಿಲ ಕರ್ನಾಟಕದ ಮಟ್ಟದಲ್ಲಿ ಸಮ್ಮೇಳನಗಳನ್ನು ಆಯೋಜನೆ ಮಾಡ್ತಾ ಇದ್ದೇವೆ, ಆ ಮೂಲಕ ಜಾನಪದ ಅಖಿಲ ಭಾರತ ಜಾನಪದ ಸಮ್ಮೇಳನ ಕೂಡ ಆಗಬೇಕು, ಅದು ರಾಜ್ಯ ಮಟ್ಟದಲ್ಲಿ ಆಗಬೇಕು. ಇವತ್ತು ನಾವು ಜಿಲ್ಲೆಯಲ್ಲಿ ಅದನ್ನು ಪ್ರಾರಂಭ, ನಮ್ಮ ಸ್ನೇಹಿತರು ಪ್ರಾರಂಭ ಮಾಡಿದರೆ ಅದು ರಾಜ್ಯ ಮಟ್ಟಕ್ಕೆ ವಿಸ್ತರಿಸಬೇಕು, ಜನಪದ ಕಲೆಗಳನ್ನು ಉಳಿಸಬೇಕು, ಜನಪದ ಕಲಾವಿದರನ್ನು ಉಳಿಸಬೇಕು, ಜನಪದ ಸಾಹಿತ್ಯವನ್ನು ಉಳಿಸಬೇಕು, ಜನಪದ ಪರಂಪರೆಯನ್ನು ಉಳಿಸಬೇಕು, ಜನಪದ ಜ್ಞಾನವನ್ನು ನಾವೇನು ದೇಶೀ ಜ್ಞಾನ ಅಂತ ನಾವು ಕುಲಕಸಬು ಜ್ಞಾನ ಅಂತ ಕರಿತೀವಿ, ಅವುಗಳನ್ನು ಉಳಿಸುವಂಥ ಸಂದರ್ಭದಲ್ಲಿ ಇಂಥ ಸಮ್ಮೇಳನಗಳು, ಇಂಥ ಕಾರ್ಯಕ್ರಮಗಳು ಬಹಳ ಅರ್ಥಪೂರ್ಣ. ಅಂಥ ಕಾರ್ಯಕ್ರಮಗಳು ಇಡೀ ಚಾಮರಾಜನಗರ ಜಿಲ್ಲೆಯಲ್ಲಿ ಆರಂಭ ಆಗಿದೆ. ಇವತ್ತು ನಾಡಿನ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇಂಥ ಜಾನಪದ ಸಮ್ಮೇಳನಗಳಾಗುವುದರ ಮೂಲಕ ಇಡೀ ಜನಪದ ಪರಂಪರೆಯನ್ನು, ಆ ಪ್ರಾದೇಶಿಕ ಜನಪದ ಪರಂಪರೆಯನ್ನು ಉಳಿಸುವ ನಿಟ್ಟಿನಲ್ಲಿ ಇವತ್ತು ಇಂಥ ಜಾನಪದ ಕಾರ್ಯಕ್ರಮಗಳಾಗಬೇಕು. ಅದಕ್ಕೆ ಒಂದು ಮಾದರಿಯಾದಂಥ ಒಂದು ಸಮ್ಮೇಳನವನ್ನು ನರಸಿಂಹಮೂರ್ತಿ ಮತ್ತು ಅವರ ಸ್ನೇಹಿತರು ಮಾಡಿದ್ದಾರೆ. ಅವ್ರಿಗೆ ನಿಜವಾಗಿ ಕೂಡ ನಾನು ಬಹಳ ವಿಶೇಷವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಈ ಜಿಲ್ಲೆ ಒಳಗಡೆ ಆಗಬೇಕಾಗಿರ್ತಕ್ಕಂಥ ಜಾನಪದದ ಕೆಲಸಗಳು, ಚಾಮರಾಜನಗರ ಜಿಲ್ಲೆ
ಜಿಲ್ಲೆಯ ಕೇಂದ್ರ ಸ್ಥಾನದಲ್ಲಿ ಜಾನಪದ ಕಲಾಭವನವನ್ನು ನಿರ್ಮಾಣ ಮಾಡತಕ್ಕಂಥದ್ದು. ಯಾಕಂದ್ರೆ ಜಾನಪದಕ್ಕೆ ಸಂಬಂಧಪಟ್ಟಂತ ಅನೇಕ ಕಾರ್ಯಕ್ರಮಗಳು, ಅನೇಕ ಸಮ್ಮೇಳನಗಳು, ಅನೇಕ ಚಿಂತನ ಮಂಥನ ಗೋಷ್ಠಿಗಳು ನಡೀತವೆ. ಅಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾದಂತಹ ಒಂದು ಜಾನಪದ ಕಲಾಭವನವನ್ನ ಸ್ಥಾಪನೆ ಮಾಡಿದ್ರೆ ಆ ಕಲಾಭವನದ ವ್ಯಾಪ್ತಿ ಒಳಗಡೆ ಜನಪದ ಪರಂಪರೆಯನ್ನ, ಜನಪದ ಸಾಹಿತ್ಯವನ್ನು ಉಳಿಸುವಂತ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಜಿಲ್ಲಾ ಮಟ್ಟದಲ್ಲಿ ಒಂದು ಕಲಾಭವನ ಹೇಗೆ, ಹಾಗೆ ಪ್ರತಿ ತಾಲೂಕಿನಲ್ಲೂ, ಈ ಜಿಲ್ಲೆಯ ಆಪ್ತಿಯಲ್ಲಿ ಬರ್ತಕ್ಕಂಥ ಪ್ರತಿ ಒಂದು ತಾಲೂಕಿನಲ್ಲೂ ಕೂಡ ಇಂಥ ಒಂದು ಜಾನಪದ ಕಲಾಮಂದಿರಗಳನ್ನ ನಿರ್ಮಿಸಬೇಕು ಅನ್ನುವಂಥ ಒಂದು ಮಾತನ್ನು ಕೂಡ ನಾನು ಸಮ್ಮೇಳನದ ಅಧ್ಯಕ್ಷನಾಗಿ ನಾನು ಮಾತನಾಡ್ತೇನೆ. ಹಾಗೆಯೇ ಚಾಮರಾಜನಗರ ಜಿಲ್ಲೆಯ ಬುಡಕಟ್ಟು ಜಾನಪದ ಸಮಗ್ರ ದಾಖಲೀಕರಣ ಆಗಬೇಕಾಗಿದೆ. ಯಾಕಂದರೆ ಚಾಮರಾಜನಗರ ಜಿಲ್ಲೆ ಬುಡಕಟ್ಟು 4 ತಾಲೂಕುಗಳನ್ನು ಒಳಗೊಂಡಿದೆ. ಈಗ ಹನೂರು 1 ತಾಲೂಕು ಕೂಡ ಆಗಿದೆ. ಈ 100 ತಾಲೂಕುವನ್ನು ಸೇರಿ 5 ತಾಲೂಕುಗಳು ಕೂಡ ಗಡಿ ಹಂಚಿನ ಕಾಡಂಚಿನ ತಾಲೂಕುಗಳಾಗಿವೆ. ಹಾಗಾಗಿ ಈ ಕಾಡಂಚಿನಲ್ಲಿ ಇರ್ತಕ್ಕಂಥ ಬುಡಕಟ್ಟು ಸಮುದಾಯವನ್ನು, ಅದು ಬೆಟ್ಟಕುರೂರು ಇರ್ಬೋದು, ಕಾಡಕುರು ಇರ್ಬೋದು, ಸೋಲಿಗರು ಇರ್ಬೋದು, ಇರುಳರು ಇರ್ಬೋದು, ಇಂಥ ಸಮುದಾಯದ ಅಥವಾ ಬೇಡದಪ್ಪನರಿರ್ಬೋದು, ಈ ಸಮುದಾಯದ ಸಮಗ್ರ ಸಂಸ್ಕೃತಿಯನ್ನು ದಾಖಲಿಸುವಂಥ ಒಂದು ಕೆಲಸ ಆಗಬೇಕು. ಅದು ಈ ಸಮ್ಮೇಳನದ ಮೂಲಕ ಅಂಥ ಕೆಲಸವನ್ನು ಮಾಡೋದಕ್ಕೆ ನಾನು ಒತ್ತಾಯವನ್ನು ನಾನು ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಾಗೆಯೇ ಚಾಮರಾಜನಗರ ಜಿಲ್ಲೆಯಲ್ಲಿ ಜಾನಪದ ಪರಂಪರೆಯನ್ನು ಬಿಂಬಿಸುವ ಒಂದು ಜಾನಪದ ಗ್ರಾಮವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು, ಒಂದು ವಿಲೇಜ್, ಫೋಕ್ ವಿಲೇಜ್ ಅಂತಕ್ಕಂಥದ್ದು. ಒಂದು ಫೋಕ್ ವಿಲೇಜ್ ಅಂದರೆ ಇಡೀ ಒಂದು ಹಳ್ಳಿಯ ವಾತಾವರಣವನ್ನು, ಒಂದು ಹಳ್ಳಿಗೆ ನಾವು ಪ್ರವೇಶ ಮಾಡಿದ್ರೆ ಏನೆಲ್ಲ ಹಳ್ಳಿಯ ಒಂದು ಬದುಕನ್ನು ಕಟ್ಕೊಡ್ತಕ್ಕಂಥ ಏನೆಲ್ಲ ಆಯಾಮಗಳಿವೆ, ಅಂತ ಆಯಾಮಗಳನ್ನು ಬಿಂಬಿಸುವಂತ ಒಂದು ಜಾನಪದ ಒಂದು ವಿಲೇಜ್ ಅನ್ನ, ಒಂದು ಗ್ರಾಮವನ್ನ ಇವತ್ತು ನಮ್ಮ ಗ್ರಾಮಗಳೆಲ್ಲ ಸಾಂಸ್ಕೃತಿಕವಾಗಿ ಕಾರ್ಯ ಆಗ್ತಾ ಇವೆ, ನಮ್ಮ ಗ್ರಾಮಗಳೆಲ್ಲವೂ ಆಧುನಿಕವಾಗ್ತಾ ಇವೆ, ನಮ್ಮ ಕೋಲಿಗಳು, ನಮ್ಮ ಹಳ್ಳಿಗಳು, ನಮ್ಮ ಗಲ್ಲಿಗಳೆಲ್ಲ ಇವತ್ತು ಸಿಮೆಂಟ್ ರಸ್ತೆಗಳಾಗ್ತಾ ಇವೆ, ಚಪ್ಪಡಿಗಳು ಹೋಗ್ತಾ ಇವೆ, ಅವೇನೇನೋ ಬರ್ತಾ ಇವೆ. ಹಾಗಾಗಿ ಅಪ್ಪಟ ದೇಶೀಯ ಸಂಸ್ಕೃತಿಯನ್ನ, ಅಪ್ಪಟ ಸೊಗಡಿನಿಂದ ಇರುವಂತಕ್ಕಂಥ ಒಂದು ವಿಲೇಜ್ ಅನ್ನ, ಒಂದು ಫೋಕ್ ವಿಲೇಜ್ ಅನ್ನ ನಾವು ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು ಕೂಡ ಒಂದು ಒತ್ತಾಯದ ಮಾತು. ಹಾಗೆಯೇ ಈ ಜಿಲ್ಲೆಯ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೂ ಕೂಡ ಒಬ್ಬೊಬ್ಬ ಜಾನಪದ ಕ್ಷೇತ್ರ ಕಾರ್ಯನನ್ನ, ಒಂದು ಒಬ್ಬ ಫೀಲ್ಡ್ ವರ್ಕರ್ ಅಂತ ಹೇಳ್ತೀವಿ. ಏನು ನಮ್ಮ 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 ಸಂಸ್ಕೃತಿಯನ್ನ ಬಿಂಬಿಸ್ತಕ್ಕಂಥ ಅನೇಕ ವಿಚಾರಗಳಿವೆ, ಅನೇಕ ಮೆಟೀರಿಯಲ್ಸ್ಗಳಿವೆ, ಅನೇಕ ಭೌತಿಕ ವಸ್ತುಗಳಿವೆ. ಒಂದೊಂದು ಭೌತಿಕ ವಸ್ತುವು ಕೂಡ ಒಂದೊಂದು ಪರಂಪರೆಯನ್ನ, ಒಂದೊಂದು ಸಂಸ್ಕೃತಿಯನ್ನ ಅನಾವರಣ ಮಾಡುತ್ತೆ. ಹಂಗೆ ನೋಡಿದ್ರೆ ನಮ್ಮಲ್ಲಿರ್ತಕ್ಕಂಥ ಒಂದು ಒಳ್ಳಕಲ್ಲಿರ್ಬೋದು, ಒಂದು ರಾಗಿ ಕಲ್ಲಿರ್ಬೋದು, ಒಂದು ಗುಂಡುಕಲ್ಲಿರ್ಬೋದು, ಒಂದು ಒಂದು ಇಟ್ಟಿನ ದೊಣ್ಣೆ ಇರ್ಬೋದು, ಒಂದು ಕಂಕಟ್ಟೆ ಇರ್ಬೋದು, ಒಂದು ಮರ ಇರ್ಬೋದು, ಒಂದು ನೇಗಿಲು ಇರ್ಬೋದು, ಒಂದು ಕುಂಟೆ ಇರ್ಬೋದು, ಇವೆಲ್ಲವೂ ಕೂಡ ಆ ವಸ್ತುಗಳನ್ನ ನಾವು ನೋಡಿದ ತಕ್ಷಣಕ್ಕೆ ಒಂದು ಸಂಸ್ಕೃತಿ ನಮ್ಮ ಮುಂದೆ ತೆರೆದುಕೊಳ್ಳುತ್ತೆ. ಒಂದು ಕಣ್ಮರೆಯಾಗ್ತಕ್ಕಂಥ ಸಂಸ್ಕೃತಿ, ಈಗ ಕಲ್ಲು ರಾಗಿ ಕಲ್ಲು ಅಂದ ತಕ್ಷಣ ಆ ರಾಗಿ ಕಲ್ಲು ಒಡೆಯುವ ಕೈಗಳು ನಮ್ಮ ಕಣ್ ಮುಂದೆ ನಿಂತುಕೊಳ್ಳುತ್ತೆ, ರಾಗಿ ಕಲ್ಲಿನ ಪದಗಳು ನಮ್ಮ ಕಣ್ ಮುಂದೆ ನಿಂತುಕೊಳ್ಳುತ್ತೆ, ರಾಗಿ ಕಲ್ಲಿನ ಹಾಡುಗಳು ಅದರ ರಿಚುವಲ್ಸ್ಗಳು ನಮ್ಮ ಕಣ್ ಮುಂದೆ ನಿಂತುಕೊಳ್ಳುತ್ತೆ. ಹಾಗಾಗಿ ಅಂಥ ಭೌತಿಕ ಸಂಸ್ಕೃತಿಯನ್ನು ಬಿಂಬಿಸುವಂತಹ ವಸ್ತುಗಳನ್ನು ನಾವು ಸಂಗ್ರಹಣೆ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಅವಕಾಶ ಅಂದರೆ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಪಡೆದರೆ ಒಬ್ಬ ಕ್ಷೇತ್ರ ಕಾರ್ಯಕರ್ತನನ್ನು ನೇಮಿಸಿ ಅಲ್ಲಿ ಸಿಗತಕ್ಕಂಥ ಅಪರೂಪದ ವಸ್ತುಗಳನ್ನು ದಾಖಲೀಕರಣ ಮಾಡತಕ್ಕಂಥ ಕೆಲಸವನ್ನು ಕೂಡ ಇವತ್ತು ಚಾಮರಾಜನಗರ ಜಿಲ್ಲೆಯ ವ್ಯಾಪ್ತಿ ಒಳಗೆ ಹಾಕಬೇಕಾಗಿದೆ ಅನ್ನುವಂಥದ್ದು. ಇಲ್ಲಿಯ ಗಡಿನಾಡ ಜಾನಪದ ಪರಂಪರೆಯ ಪುರೋಗತಿಗಾಗಿ ಗಡಿನಾಡು ಅಂತಕ್ಕಂಥ ಒಂದು ಮಹತ್ವದ ಕೆಲಸವನ್ನು ಹೊಂದಿರತಕ್ಕಂಥ ಈ ಜಿಲ್ಲೆ ಸಾಂಸ್ಕೃತಿಕ ಸಾಮರಸ್ಯದ ಕಾರಣಕ್ಕಾಗಿ ಗಡಿನಾಡು ಜನಪದ ಕಲಾ ಕೇಂದ್ರವನ್ನ, ಗಡಿನಾಡು ಜನಪದ ಕಲಾ ಕೇಂದ್ರ, ಗಡಿ ಸಂಸ್ಕೃತಿ, ಗಡಿ ಭಾಷೆ, ಗಡಿ ಆಚರಣೆಗಳನ್ನ, ಸಂಪ್ರದಾಯಗಳನ್ನು ಬಿಂಬಿಸುವಂತ ಹಿನ್ನೆಲೆಗಳಿಗೆ ಒಂದು ಒಂದು ಕಲಾ ಕೇಂದ್ರವನ್ನ ಸ್ಥಾಪಿಸುವಂತ ಒಂದು ಕೆಲಸವೂ ಇಲ್ಲಿ ಆಗ್ಬೇಕಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮಾದೇಶ್ವರನ ಗುಡ್ಡರು, ಮಂಟೇಸ್ವಾಮಿಯ ನೀರುಗಾರರು, ಬಿಡಿಗರಂಗನ ದಾಸರೇಗಳ ಭಕ್ತ ಪರಂಪರೆ ಬಹಳ ಶ್ರೀಮಂತವಾಗಿರುವುದರಿಂದ ಇವರ ಮೌಖಿಕ ಚರಿತ್ರೆ ನಮಗೆ ಸಿಕ್ಕಬೇಕು. ಅಂದ್ರೆ ಇವರ ಮೌಖಿಕ ಚರಿತ್ರೆಯನ್ನು ನಾವು ರಚನೆ ಮಾಡಬೇಕಾಗಿದೆ. ದಾಸಯ್ಯಗಳನ್ನ ಕುರಿತಾದಂತ ಕಾಡುಗಳು, ದಾಸಯ್ಯನ ಬಿಡುವ ಕ್ರಮ, ದಾಸಯ್ಯನ ಸತ್ತಾಂತ ಸಂದರ್ಭದಲ್ಲಿ ಮಾಡ್ತಕ್ಕಂಥ ರಿಚುವಲ್ಸ್ಗಳು ಸಕಲಷ್ಟಿವೆ. ಅದು ಬೀದಿಯಿಂದ ಬೀದಿಗೆ, ಕೇರಿಂದ ಕೇರಿಗೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಸಕಲಷ್ಟು ಭಿನ್ನವಾಗಿವೆ. ಇಂಥ ದಾಸಯ್ಯನ ರಿಚುವಲ್ಸ್ಗಳು ಅಥವಾ ದೇವರು ಮುಟ್ಟನ ರಿಚುವಲ್ಸ್ಗಳು ಅಥವಾ ನೀಲುಗಾರನ ರಿಚುವಲ್ಸ್, ಆಚರಣೆ ಸಂಪ್ರದಾಯಗಳು ಏನಿವೆ, ಇವುಗಳನ್ನ ನಮ್ಮ ಜನಪದರು ಹೇಗೆ ಹಾಡ್ತಾ ಇದೆ, ಕಾವ್ಯದ ಮೂಲಕ ಹೇಗೆ ಹಾಡ್ತಾ ಇದೆ, ಹಾಡಿನ ಮೂಲಕ ಹೇಗೆ ಅಭಿವ್ಯಕ್ತಗೊಳಿಸ್ತಾ ಇದೆ, ಈ ಎಲ್ಲ ಸಾಹಿತ್ಯದ ಸಾಮಗ್ರಿಗಳನ್ನ ಇವತ್ತು ನಾವು ಸಂಗ್ರಹ ಮಾಡಬೇಕಾಗಿದೆ. ಮೌಖಿಕ ಚರಿತ್ರೆಯ ಸಂಗ್ರಹ ಮಾಡೋದ್ರ ಮೂಲಕ ಈ ಮಂಟೇಸ್ವಾಮಿ ಮತ್ತು ಮಹೇಶ್ವರ ಮತ್ತು ಬಿಳಿಗರಂಗನ ದಾಸಯ್ಯಗಳ ಒಂದು ಮೌಖಿಕ ಚರಿತ್ರೆಯನ್ನು ನಾವು 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 ಕಟ್ಟಬೇಕಾಗಿದೆ ಚಾಮರಾಜನಗರದ ಒಳಗೆ.
ಕೆಳಗಡೆ ಅನ್ನುವಂಥದ್ದು. ಈ ಜಿಲ್ಲೆಯ ತಳ ಸಮುದಾಯಗಳ ಸಾಂಸ್ಕೃತಿಕ ನಾಯಕರಾದಂಥ ಮಂಟೇಸ್ವಾಮಿ ಮತ್ತು ಮಾದೇಶ್ವರಿಗೆ ಸಂಬಂಧಿಸಿದ ಅಭಿವೃದ್ಧಿ ಪ್ರಾಧಿಕಾರ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಕರಿತಾ ಇದ್ದೀವಿ ನಾವು. ಮಂಟೇಸ್ವಾಮಿಗೆ ಸಂಬಂಧಪಟ್ಟಂತ ಚಿಕ್ಕಲ್ಲೂರಿನಲ್ಲಿ ಅಥವಾ ಬೇರೆ ಬೇರೆ ಭಾಗ ಕಪ್ಪಡಿಯಲ್ಲಿ ಬೇರೆ ಬೇರೆ ಭಾಗದಲ್ಲಿ ನಾವು ಅನೇಕ ವಾರ್ಷಿಕವಾದಂತಹ ಹಬ್ಬಗಳ ಆಚರಣೆಗಳನ್ನು ಮಾಡ್ತೇವೆ. ಮಲೇಶ್ವರ ಬೆಟ್ಟದಲ್ಲಿ ಕೂಡ ಅದೇ ತರಹದ ದೀಪಾವಳಿ ಮತ್ತು ಶಿವರಾತ್ರಿ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಬಹಳಷ್ಟು ವೈಭವಕರವಾದ ಹಬ್ಬ ಜಾತ್ರೆಗಳನ್ನು ಮಾಡ್ತೀವಿ. ಅನೇಕ ಗ್ರಾಮಗಳಿಂದ ಅಲ್ಲಿ ಒಂದು ತಿಂಗಳು ಒಂದು 15 ದಿನ ಅವಧಿ ಉಳ್ಕೊಂಡು ರಜೆ ಮಾಡುವ ಕೆಲಸದ ಮೂಲಕ ತಮ್ಮ ಭಕ್ತಿಯನ್ನು ತಾವು ಅವರು ಪ್ರದರ್ಶನ ಮಾಡ್ತಾರೆ. ಅಂಥ ದಾಸರಿಯಗಳ ಅಂಥ ಒಂದು ಸಾಂಸ್ಕೃತಿಕ ನಾಯಕರ ಸಂಬಂಧಪಟ್ಟಂಥ ಒಂದು ಕೆಲಸ ಕಾರ್ಯಗಳಲ್ಲಿ ಹೋಗ್ತಕ್ಕಂಥ ಜನಗಳಿಗೆ ಒಂದು ಒಳ್ಳೆಯ ಸೌಕರ್ಯ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅದು ಒಂದು ಪರ್ಮನೆಂಟ್ ಕೆಲಸ ಆಗಬೇಕು, ಎಲ್ಲರಿಗೂ ಅನುಕೂಲ ಆಗಬೇಕು ಅನ್ನೋ ಆ ಕಾರಣಕ್ಕಾಗಿ ಒಂದು ಡೆವಲಪ್ಮೆಂಟ್ ಅಥಾರಿಟಿ ಒಂದು ಅಭಿವೃದ್ಧಿ ಪ್ರಾಧಿಕಾರ ಮಂಟೇಸ್ವಾಮಿ ಮತ್ತು ಮಾದೇಶ್ವರ ಹಿನ್ನೆಲೆ ಒಳಗಡೆ ಆಗಬೇಕು ಅನ್ನುವಂಥದ್ದು. ಈ ನೆಲದ ಜ್ಞಾನ ಪರಂಪರೆಗಳ ಸಂರಕ್ಷಣೆಗಾಗಿ ಮಾತ್ರ ಭಾಷಾ ಶಿಕ್ಷಣ ಮಾತೃಭಾಷಾ ಶಿಕ್ಷಣದ ಮೊದಲ ಆದ್ಯತೆ ಮತ್ತು ಅನನ್ಯತೆಯನ್ನು ನಾವು ಕಾಯ್ದುಕೊಳ್ಬೇಕಾಗಿದೆ. ಅಂತಹ ಸ್ಥಿತಿ ಮಾತೃಭಾಷಾ ಶಿಕ್ಷಣದ ಮೊದಲ ಆದ್ಯತೆಯನ್ನು ನಾವು ಮಾಡುವಂಥದ್ದಾದರೆ ನಮ್ಮಲ್ಲಿ ನಿರ್ಮಾಣವಾದರೆ ಕನ್ನಡ ಉಪಭಾಷಾ ಪ್ರದೇಶಗಳಿಗೆ ಹಾಗೂ ಅಲ್ಲಿ ನೆಲೆಸಿರತಕ್ಕಂಥ ಸಮುದಾಯಕ್ಕೆ ಹೆಚ್ಚಿನ ಮಾನ್ಯತೆ ಬರ್ತದೆ. ಯಾಕಂದರೆ ನಾವು ಕನ್ನಡ ಭಾಷೆಯನ್ನು ನಾವು ಪ್ರಧಾನವಾಗಿ ನಿಂತ್ಕೊಂಡ್ರೆ ಅದರಲ್ಲಿ ಅನೇಕ ಪ್ರಾದೇಶಿಕ ಮತ್ತು ಸಾಮಾಜಿಕ ಉಪಭಾಷೆಗಳ ಒಂದು ಸಮೂಹವೇ ಇದೆ. ಚಾಮರಾಜನಗರ ಭಾಷೆ ಅಂದ ತಕ್ಷಣಕ್ಕೆ ನಾವು ಎಲ್ಲೋ ಬೆಂಗಳೂರಿಗೆ ಹೋದರೆ ಅಥವಾ ಎಲ್ಲೋ ಇನ್ನೊಂದು ಮಂಡ್ಯಕ್ಕೆ ಹೋದರೆ ಅಥವಾ ಇನ್ನೆಲ್ಲೋ ಧಾರವಾಡಕ್ಕೆ ಹುಬ್ಬಳ್ಳಿಗೆ ಹೋದರೆ ನಮ್ಮ ಮಾತಿನ ವೈಖರಿ ಮತ್ತು ನಮ್ಮ ಮಾತಿನ ಶೈಲಿಯಲ್ಲಿ ನೀವು ಚಾಮರಾಜನಗರದವರು ಅಂತ ಕರೀತಾರೆ. ಅಂದರೆ ಚಾಮರಾಜನಗರದ ಭಾಷೆಯ ಗಂಡು ಭಾಷೆಯ ಗಂಡು ಧ್ವನಿ ಆ ಭಾಷೆಯ ಸೊಗಡಿದೆಯಲ್ಲ ಸೊಬಗಿದೆಯಲ್ಲ ಅದು ತಮಿಳು ಮಿಶ್ರಿತವಾದಂಥ ಮಲಯಾಳ ಮಿಶ್ರಿತವಾದಂಥ ಭಾಷೆಯ ಸ್ವರೂಪ. ಹಾಗಾಗಿ ಆ ಭಾಷೆಯ ಮಾನ್ಯತೆ ಬರ್ತದೆ. ಒಂದು ಭಾಷಾ ಶಿಕ್ಷಣದಲ್ಲಿ ನೆಲದ ಭಾಷಾ ಶಿಕ್ಷಣದಲ್ಲಿ ಒಂದು ಶಿಕ್ಷಣವನ್ನು ಕೊಡುವಂಥದ್ದಾದರೆ ಈ ಭಾಷೆಗೆ ಈ ಒಂದು ನೆಲದ ಬದುಕಿಗೆ ಒಂದು ಅರ್ಥವಂತಿಕೆ ಬರುತ್ತದೆ ಅನ್ನುವಂಥದ್ದು. ಗಡಿ ಜಾನಪದ ಸಂರಕ್ಷಣೆ ಮತ್ತು ಗಡಿ ಅಭಿವೃದ್ಧಿಗಾಗಿ ಸರ್ಕಾರದ ವಿವಿಧ ಅಕಾಡೆಮಿಗಳಿಗೆ ಧನಸಹಾಯವನ್ನು ಹೆಚ್ಚಿಸುತ್ತದೆ. ಅನೇಕ ಅಕಾಡೆಮಿಗಳು ನಮ್ಮಲ್ಲಿವೆ. ಆ ಅಕಾಡೆಮಿಗಳು ಕಾರ್ಯಕ್ರಮಗಳನ್ನು ಪೂರ್ಣವಾಗಿ ಮಾಡಬೇಕು ಅಂದರೆ ಅವುಗಳ ಅನುದಾನವನ್ನು ಬಹಳಷ್ಟು ಗಂಭೀರವಾಗಿ ಕಾಯ್ದುಕೊಳ್ಬೇಕಾಗುತ್ತದೆ ಅನ್ನುವಂಥದ್ದು. ಚಾಮರಾಜನಗರ ಜಿಲ್ಲೆಯ ಜಾನಪದ ಮತ್ತು ಜಾನಪದ ಭಾಷೆಯ ಸರ್ವೇಕ್ಷಣ ಕಾರ್ಯ ಚಾಮರಾಜನಗರ ಜಿಲ್ಲೆ ಜಾನಪದ ಕಣಜ ನಿಮಗೆ ಅಗೆದಷ್ಟು ಬಗೆದಷ್ಟು ಶೋಧಿಸಿದಷ್ಟು ಹುಡುಕಿದಷ್ಟು ತರಕಾರಿದಷ್ಟು ಹೊಸ ಹೊಸ ವಿಚಾರಗಳು ಹೊಸ ಹೊಸ ರೂಪಗಳು ಜಾನಪದಕ್ಕೆ ಸಂಬಂಧಪಟ್ಟಂಥ ಪರಂಪರೆಗೆ ಸಂಬಂಧಪಟ್ಟಂಥ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಭಕ್ತಿಗಳು ನಮ್ಮ ಮುಂದೆ ಕಾಣಿಸ್ಕೊತವೆ. ಅಂಥ ಜಾನಪದ ಸಮೃದ್ಧತೆ ಇರ್ತಕ್ಕಂಥ ಈ ಜಿಲ್ಲೆಯ ಜಾನಪದ ಮತ್ತು ಈ ಜಿಲ್ಲೆಯ ಉಪಭಾಷೆಯ ಸಂರಕ್ಷಣಾ ಕಾರ್ಯ ಆಗುವಂತಾದರೆ ಕರ್ನಾಟಕ ಸಂಸ್ಕೃತಿಯನ್ನು ನಾವು ಪುನರಚಿಸುವ ಸಂದರ್ಭದಲ್ಲಿ ಇಲ್ಲಿಯ ಜಾನಪದ ಮತ್ತು ಇಲ್ಲಿಯ ಭಾಷೆ ಸಹಕಾರಿಯಾಗ್ತದೆ ಅನ್ನುವಂಥದ್ದು. ಹಾಗೆಯೇ ಪ್ರೌಢಶಾಲಾ ಹಂತದಿಂದಲೇ ಜಾನಪದ ಕಲಿಕೆಯ ವಿಷಯವಾಗಬೇಕು ಅನ್ನುವಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಕೂಡ ಕಳೆದ ವರ್ಷ ಪ್ರೌಢಶಾಲಾ ಹಂತದಲ್ಲಿಯೇ ನಮಗೆ ಜಾನಪದವನ್ನು ಕಲಿಸುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತ ಒಂದು ಮಾತನ್ನು ಕೂಡ ಅವರು ಆಡಿದರು. ಅದು ಆದರೆ ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಪ್ರೌಢಶಾಲಾ ಹಂತದಿಂದಲೇ ನಮ್ಮ ಜಾನಪದವನ್ನು ಕಲಿಸುವಂಥ ಒಂದು ವ್ಯವಸ್ಥೆ ನಿರ್ಮಾಣವಾದರೆ ನಮ್ಮ ನೆಲದ ಬದುಕಿಗೆ ನಮ್ಮ ಪರಂಪರೆಗೆ ಒಂದು ಅರ್ಥವಂತಿಕೆ ಬರ್ತದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗೆಯೇ ಪದವಿ ಪೂರ್ವ ಮತ್ತು ಏನು ಪಿ ಯು ಕಾಲೇಜ್ ಅಂತೀವಿ ಅಥವಾ ಡಿಗ್ರಿ ಕಾಲೇಜ್ ಅಂತ ಏನು ಕರಿತಾ ಇದ್ದೀವಿ, ಪದವಿ ಪೂರ್ವ ಮತ್ತು ಪದವಿ ಕಾಲೇಜುಗಳ ಮಟ್ಟದಲ್ಲಿ ನಮ್ಮ ಪಾರಂಪರಿಕ ವಿಷಯವನ್ನು ಕಲಿಸುವಂಥ ಒಂದು ಜಾನಪದ ವಿಷಯ ಅಂತಕ್ಕಂಥ ಏನಿದೆ ಒಂದು ಆಪ್ಷನಲ್ಸ್ ಆಗಿ ಒಂದು ಆಪ್ಷನಲ್ ಸಬ್ಜೆಕ್ಟ್ ಆಗಿ ಅದು ಇಂಟ್ರೊಡ್ಯೂಸ್ ಆಗಬೇಕು. ಪದವಿ ಮತ್ತು ಪಿ ಯು ಸಿ ಶಿಕ್ಷಣದೊಳಗೆ ಜಾನಪದ ಒಂದು ಕಲಿಕೆಯ ವಿಷಯವಾಗಿ ಆಗಬೇಕು. ಅದರ ಒಂದು ಜರೂರು ಕೂಡ ಇವತ್ತು ಇದೆ. ಯಾಕಂದರೆ ಜಾನಪದವನ್ನು ಇಡೀ ಇಂಡಿಯಾದೊಳಗಡೆ ಜಾನಪದ ಅಧ್ಯಯನವನ್ನು ಆರಂಭ ಮಾಡಿದಂಥದ್ದು ಮೈಸೂರು ವಿಶ್ವವಿದ್ಯಾನಿಲಯ. ಮೈಸೂರು ವಿಶ್ವವಿದ್ಯಾಲಯದ ಜಾನಪದ ಅಧ್ಯಯನಕ್ಕೆ 45 ವರ್ಷ ತುಂಬಿದೆ. ಆದರೆ ಇಡೀ ಜಗತ್ತಿಗೆ ಒಂದು ಮಾದರಿಯಾದ ಒಂದು ವಿಶ್ವವಿದ್ಯಾಲಯವನ್ನು ಕೊಟ್ಟಂತ ಕರ್ನಾಟಕ ಎಲ್ಲೂ ಕೂಡ ಯಾವ ಅಮೆರಿಕದಲ್ಲಾಗಲಿ ಫಿನ್ಲೆಂಡ್ನಲ್ಲಾಗಲಿ ಜರ್ಮನಿಯಲ್ಲಾಗಲಿ ಜಾನಪದಕ್ಕೆ ಸಂಬಂಧಪಟ್ಟಂತಹ ಅನೇಕ ಶ್ರೇಷ್ಠವಂತ ಸಂಶೋಧನೆಗಳನ್ನು ಶ್ರೇಷ್ಠವಂತ ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥ ರಾಷ್ಟ್ರಗಳಲ್ಲೂ ಕೂಡ ಆಗದಿರ್ತಕ್ಕಂಥ ಒಂದು ವಿಶ್ವವಿದ್ಯಾಲಯ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದೊಳಗೆ ಒಂದು ಜಾನಪದ ವಿಶ್ವವಿದ್ಯಾಲಯ ಆಗಿದೆ. ಜನಪದ ಅಕಾಡೆಮಿಗಳಿವೆ, ಜನಪದ ಪರಿಷತ್ಗಳಿವೆ. ಇವೆಲ್ಲವೂ ಕೂಡ ನಮ್ಮ ಜಾನಪದ ಪರಂಪರೆಯನ್ನು ನಮ್ಮ ಜಾನಪದ ಸಂಸ್ಕೃತಿಯನ್ನು ಉಳಿಸಿರ್ತಕ್ಕಂಥ ನೆಲದಲ್ಲಿ ಆಗಿರ್ತಕ್ಕಂಥ ಸಂಸ್ಥೆಗಳು. ಅಂತಹ ಸಂಸ್ಥೆಗಳು ಕೂಡ ಈ ಚಾಮರಾಜನಗರ ಜಿಲ್ಲೆಯ ಇಂಥ ಅಪರೂಪದ ಒಂದು ಕಾರ್ಯಕ್ರಮಗಳನ್ನು ನೆರವೇರಿಸಲಿಕ್ಕೆ ಸಹಕಾರವನ್ನು ನೀಡಬೇಕು ಅನ್ನುವಂಥದ್ದು. ಚಾಮರಾಜನಗರ ಜಿಲ್ಲೆಯ ಕುರಿತಾದಂಥ ಒಂದು ಜಾನಪದ ವಿಷಯ ವಿಶ್ವಕೋಶ ಒಂದು ಎನ್ಸೈಕ್ಲೋಪೀಡಿಯಾ ಆಗ್ತದೆ.
ಕನ್ನಡಕ್ಕೆ ಸಂಬಂಧಪಟ್ಟಂತ, ಚಾಮರಾಜನಗರ ಉಪಭಾಷೆಗೆ ಸಂಬಂಧಪಟ್ಟಂತ, ಜಾನಪದ ಚಾಮರಾಜನಗರದ ಆಚರಣೆಗಳಿಗೆ, ಸಂಪ್ರದಾಯಗಳಿಗೆ, ಹಬ್ಬಗಳಿಗೆ, ಗ್ರಾಮ ದೇವತೆಗಳಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಕೊಡ್ತಾ ಅಂತ ಒಂದು ವಿಷಯ ವಿಶ್ವಕೋಶ, ಒಂದು ಎನ್ಸೈಕ್ಲೋಪೀಡಿಯ ರಚನೆ ಆಗಬೇಕು. ಮತ್ತು ಎಲ್ಲ ಅದೇ ಮಾದರಿಯಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಆ ಥರದ ಒಂದು ಎನ್ಸೈಕ್ಲೋಪೀಡಿಯಗಳು ಅಂತಂದ್ರೆ ಒಂದು ವಿಷಯ ವಿಶ್ವಕೋಶಗಳು, ಪ್ರತಿ ಜಿಲ್ಲಾವಾರು ವಿಷಯ ವಿಶ್ವಕೋಶಗಳು ರಚನೆ ಆಗೋದಾದ್ರೆ ಇಡೀ ಕನ್ನಡ, ಇಡೀ ಭಾಷೆಯ, ಇಡೀ ಕನ್ನಡ ಪರಂಪರೆಯ, ಇಡೀ ಕನ್ನಡ ಜಾನಪದ ಒಂದು ಶ್ರೀಮಂತಿಕೆ ಮತ್ತಷ್ಟು ಹೆಚ್ಚಾಗುತ್ತೆ. ಕಣ್ಮರೆ ಆಗ್ತಿರ್ತಕ್ಕಂಥ ಎಷ್ಟು ಪದಗಳು, ಕಣ್ಮರೆ ಆಗ್ತಕ್ಕಂಥ ಎಷ್ಟು ಆಚರಣೆಗಳು, ಕಣ್ಮರೆ ಆಗ್ತಕ್ಕಂಥ ಎಷ್ಟು ಹಾಡುಗಳು, ಎಷ್ಟು ಪದಗಳು, ಎಷ್ಟು ಬೀಗಿ ಪದಗಳು, ಎಷ್ಟು ತತ್ವ ಪದಗಳು ಎಲ್ಲವೂ ಕೂಡ ನಮಗೆ ಮರುಕಳಿಸ್ತವೆ, ಎಲ್ಲವೂ ಕೂಡ ನಮಗೆ ದಾಖಲೆ ಆಗ್ತವೆ. ಆ ಮೂಲಕ ಇಡೀ ನಮ್ಮ ಜಾನಪದ ಪರಂಪರೆಯನ್ನು ಮತ್ತಷ್ಟು ನಾವು ಬೆಳೆಸಲಿಕ್ಕೆ, ನೆಕ್ಸ್ಟ್ ಸಂಶೋಧನೆಯನ್ನು ಮಾಡಲಿಕ್ಕೆ ಅದು ಪೂರ್ತ ಆಗುತ್ತೆ. ಆ ನಿಟ್ಟಿನಲ್ಲಿ ಜಾನಪದದಲ್ಲೇ ಆರಂಭ ಆಗಬೇಕು. ಜಾನಪದ ಚಾಮರಾಜನಗರದಲ್ಲೇ ಜಾನಪದ ವಿಜಯ ವಿಶ್ವಕೋಶ ಮೊದಲ ಬಾರಿಗೆ ಆರಂಭ ಆಗಬೇಕು. ಮತ್ತು ಒಂದು ಜಾನಪದ ನಿಘಂಟು ಕೂಡ, ಒಂದು ಡಿಕ್ಷನರಿ ಏನು ಕರಿತೀವಿ, ಅನೇಕ ಪದಗಳು ಕಣ್ಮರೆ ಆಗ್ತಾ ಇವೆ ನಮ್ಮಲ್ಲಿ. ಇವತ್ತು ಮೊಬೈಲ್ ಬಂದಿರೋದ್ರಿಂದ ಮೊಬೈಲ್ ಒಳಗಡೆ ಮೊಬೈಲ್ ಅಂತಕ್ಕಂಥದ್ದು ಕೇವಲ ಒಂದು 25 ವರ್ಷದ ಶಬ್ದ ಅಷ್ಟೇ ನಮಗೆ, ಅಂತ ಏನು ಸಕಲಷ್ಟು ಒಂದು 300 ಒಂದು 50 ಒಂದು 70 ವರ್ಷದ ಶಬ್ದದ ಇತಿಹಾಸ ಇಲ್ಲ ಮೊಬೈಲ್ಗಿಲ್ಲ. ಆದರೆ ಮೊಬೈಲಿನ ಒಂದು ಒಂದು ಮೊಬೈಲ್ ಅಂತಕ್ಕಂಥ ಶಬ್ದದ ಹೆಸರು ತಡೆ ಕೀಳ್ತಕ್ಕಂಥ ಒಬ್ಬ ಹೆಂಗಸು ಗೊತ್ತಿದೆ, ನಾಟಿ ಆಗ್ತಕ್ಕಂಥ ಒಬ್ಬ ಹೆಂಗಸು ಗೊತ್ತಿದೆ, ಸೊಪ್ಪು ಬಿಡಿಸೋ ಒಬ್ಬ ಹೆಣ್ಮಗಳಿಗೂ ಗೊತ್ತಿದೆ. ಆದರೆ ನಮ್ಮ ತಲೆಕ್ಕಂಥ ಎಷ್ಟು ಸಾಂಸ್ಕೃತಿಕವಾದಂಥ ಕಡಿಗಳು ಅಂತಕ್ಕಂಥ ಪದ, ಹಿಂಡೆ ಕೊಡು ಅಂತಕ್ಕಂಥ ಪದ, ಪರ ಅಂತಕ್ಕಂಥ ಪದ ಎಷ್ಟು ಕಣ್ಮರೆ ಆಗ್ತಾ ಇದೆ. ಅಂತ ಕಣ್ಮರೆ ಆಗ್ತಕ್ಕಂಥ ಒಂದು ಎಲ್ಲ ಇವತ್ತೇನು ನಮ್ಮ ಹಿರಿಯ ತಲೆಮಾರು, ನಮ್ಮ ಅಜ್ಜರು, ನಮ್ಮ ಅಜ್ಜಿಯರು, ನಮ್ಮ ಗ್ರಾಮದ ರೈತರು ಏನಿದ್ದಾರೆ, ಅವರೆಲ್ಲರ ಬಾಯಿಯಲ್ಲಿ ಇವತ್ತು ಏನು ಒಂದು ಸಾಂಸ್ಕೃತಿಕ ಶಬ್ದಗಳು ಉದುರ್ತಾ ಇವೆ, ಆ ಶಬ್ದಗಳನ್ನ ಸಂಗ್ರಹ ಮಾಡಿ ಒಂದು ನಿಘಂಟನ್ನ ನಾವು ರಚನೆ ಮಾಡುವುದಾದ್ರೆ ಆಯಾ ಜಿಲ್ಲೆಯ ಒಂದು ಒಂದು ಪ್ರಾದೇಶಿಕವಂತ ಒಂದು ವಿಶೇಷವಾದ ಪ್ರಾದೇಶಿಕವಾದಂತಹ ಸಂಸ್ಕೃತಿಯನ್ನ ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಅಂತ ಕೆಲಸಗಳು ಕೂಡ ಈ ಚಾಮರಾಜನಗರ ಜಿಲ್ಲೆಗಳಲ್ಲೇ ನಡೀಬೇಕು. ಚಾಮರಾಜನಗರ ಜಿಲ್ಲೆ ಗಡಿ ಹೆಂಚಿನ ಜಿಲ್ಲೆ ಆಗಿರುವುದರಿಂದ, ಕಾಡಂಚಿನ ಜಿಲ್ಲೆ ಇರುವುದರಿಂದ, ಬುಡಕಟ್ಟು ಪರಂಪರೆ ಬಹಳಷ್ಟು ಶ್ರೀಮಂತವಾಗಿರುವುದರಿಂದ ಇಲ್ಲಿ ಪಾರಂಪರಿಕವಾದಂತಹ ಒಂದು ಶಬ್ದಕೋಶ, ಜನಪದ ವೈದ್ಯಕೋಶ ರಚನೆಯಾಗಬೇಕು. ನಮ್ಮಲ್ಲಿ ಅನೇಕ ಕಾಯಿಲೆಗಳಿಗೆ ಅನೇಕ ನಾವು ಇವತ್ತು ಅಲೋಪತಿಯನ್ನು ನಾವು ಆಶ್ರಯಿಸ್ತಾ ಇದ್ದೀವಿ. ಅದನ್ನು ನಮ್ಮ ಗ್ರಾಮ ನಿರ್ಮಿತವಾಗಿರ್ತಕ್ಕಂಥ ಪ್ರಕೃತಿ ಚಿಕಿತ್ಸೆ, ನಮ್ಮ ಫೋಕ್ ಮೆಡಿಸನ್ಸ್ ಅಂತ ನಾವೇನು ಕರಿತಾ ಇದ್ದೀವಿ, ಅದಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾದಂಥ ನಾಲೆಡ್ಜು, ವಿಶೇಷವಾದಂಥ ತಳಕಳಿ, ವಿಶೇಷವಂತ ಮಹತ್ವವನ್ನು ಹೊಂದಿರತಕ್ಕಂಥ ಜ್ಞಾನವನ್ನ ನಾವು ಸಂಗ್ರಹ ಮಾಡೋದ್ರ ಮೂಲಕ ಒಂದು ಪಾರಂಪರಿಕವಾದಂಥ ಒಂದು ವೈದ್ಯಕೋಶವನ್ನು ನಾವು ರಚನೆ ಮಾಡಬೇಕು. ಆ ಎಲ್ಲ ಆ ಮಾದರಿಯಲ್ಲಿ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಒಂದು ಪಾರಂಪರಿಕವಾದಂಥ ಜನಪದ ವೈದ್ಯಕೋಶ ರಚನೆ ಆಗಬೇಕು. ನಮ್ಮ ಹಳ್ಳಿಗಾಡಿನಲ್ಲಿ ಒಂದೊಂದು ಕೆಮ್ಮಿಗೂ, ಒಂದೊಂದು ನೆಗಡಿಗೂ, ಒಂದೊಂದು ಕಾಮಾಲೆಗೂ, ಅಥವಾ ಒಂದೊಂದು ಸಿಡಿಮೆಗೂ, ಅಥವಾ ಒಂದು ಕಜ್ಜಿಗೂ ಯಾವ್ಯಾವ ಥರದ ಟ್ರೀಟ್ಮೆಂಟ್ಗಳನ್ನು, ಯಾವ್ಯಾವ ಥರದ ಸೊಪ್ಪುಗಳನ್ನು, ಯಾವ್ಯಾವ ಥರದ ಮಣ್ಣುಗಳನ್ನು ಬಳಸ್ತಾ ಇದ್ರು ಅನ್ನುವಂಥ ಪರಂಪರೆ ದಾಖಲಾಗುತ್ತೆ. ಆ ಮೂಲಕ ನಮ್ಮ ಇಂಡಿಜಿನಿಯಸ್ ವೈದ್ಯ ಪದ್ಧತಿಯ ಒಂದು ಲೋಕವನ್ನು ನಾವು ಮತ್ತಷ್ಟು ನಾವು ಕಟ್ಟಿಕೊಂಡಾಗುತ್ತೆ, ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸಿದಾಗುತ್ತೆ. ಹಾಗಾಗಿ ಒಂದು ಪಾರಂಪರಿಕವಾದಂಥ ಜನಪದ ವೈದ್ಯಕೋಶವನ್ನು ನಾವು ಇಲ್ಲಿ ನಾವು ರಚನೆ ಮಾಡಬೇಕು. ಯಾಕಂದ್ರೆ ಕಾಡಂಚಿನ ತಾಲೂಕುಗಳು, ಕಾಡಂಚಿನ ಜಿಲ್ಲೆಯಾಗಿದ್ದರಿಂದ ಬುಡಕಟ್ಟಿಗೆ ಸಂಬಂಧಪಟ್ಟಂಥ ಚಿಂತನೆಗಳು, ಬುಡಕಟ್ಟಿನ ವೈದ್ಯಕೀಯ ಪದ್ಧತಿಗಳೆಲ್ಲ ಕಣ್ಮರೆ ಆಗ್ತಾ ಇವೆ. ಅಂತಹ ಎಲ್ಲ ಹಿರಿಯ ಅಜ್ಜರನ್ನ, ಹಿರಿಯ ತಲೆಮಾರನ್ನ ನಾವು ಅವರನ್ನು ಭೇಟಿ ಮಾಡಿ ಅವ್ರ ಮೂಲಕ ಮಾಹಿತಿಯನ್ನು ಸಂಗ್ರಹ ಮಾಡಿ ಒಂದು ವೈದ್ಯಕೋಶವನ್ನು, ಜನಪದ ವೈದ್ಯಕೋಶವನ್ನು ತರುವಂತಹ, ಆದರೆ ನಮ್ಮ ಇವತ್ತಿನ ಆಧುನಿಕ ವೈದ್ಯಕೀಯ ಪದ್ಧತಿಗೆ ಒಂದು ತೊಡೆ ತಪ್ಪಿ ನಿಲ್ಲುವ ಅಂತ ಒಂದು ಮೆಡಿಸನ್ ಅನ್ನು ನಾವು ನಮ್ಮ ನೆಲದ ಮೆಡಿಸನ್ ಅನ್ನು ನಾವು ಕಂಡುಕೊಳ್ಳಬಹುದು. ಇವತ್ತೇನು ನಾವು ನಮ್ಮ ಇವತ್ತು ಪ್ರಸೂತಿ ತಜ್ಞೆಯಾಗಿ, ಈ ಜಿಲ್ಲೆಯ ಪ್ರಸೂತಿ ತಜ್ಞೆಯಾಗಿ ಮೆರೆದಂತ ಜಲ್ಲೆ ಸಿದ್ದಮ್ಮ ಅಂತ ಒಬ್ಬರಿದ್ದರು, ಬುಡಕಟ್ಟಿನ ಮಹಿಳೆ. ಜಲ್ಲೆ ಸಿದ್ದಮ್ಮ 2000 ಹೆರಿಗೆಗಳನ್ನ ಯಾವುದೇ ಅನಾಹುತ ಇಲ್ಲದೆ, ಯಾವುದೇ ಆಪತ್ತು ಇಲ್ಲದೆ, ಯಾವುದೇ ಹೊಂದಿಕೆಯನ್ನು ತೆಗೆದುಕೊಳ್ಳದೆ, ಕೇವಲ ಒಂದು ಎಲೆ ಹಡಕೆ, ಒಂದು ಬಾಳೆಯನ್ನ ಹೊಂದಿಕೆಯನ್ನು ತೆಗೆದುಕೊಂಡು 1000 ಹೆರಿಗೆಗಳನ್ನ ಮಾಡಿಸಿದಂತ ಜಲ್ಲೆ ಸಿದ್ದಮ್ಮ, ಅವಳು ಕೂಡ ಆ ಜಲ್ಲೆ ಸಿದ್ದಮ್ಮನ ಒಂದು ಮೌಖಿಕ ಚರಿತ್ರೆ, ಬುಡಕಟ್ಟು ಮೌಖಿಕ ಚರಿತ್ರೆ ನಿರ್ಮಾಣ ಆಗಬೇಕು. ಆ ಪರಂಪರೆಯನ್ನು ಉಳಿಸ್ಕೊಂಡು ಬಂದಿರತಕ್ಕಂಥ ಅವಳ ಮಗ ಜಡೆ ಮಾದಮ್ಮನ ಅವರು ಕೂಡ ಪ್ರಸೂತಿ ತಜ್ಞೆಯಾಗಿ ಮಾಡ್ತಾ ಇದ್ದಾರೆ. ಅವತ್ತು ಇವತ್ತಿನ ಆಧುನಿಕ ನರ್ಸಿಂಗ್ ಹೋಮ್ಗಳು ನಮ್ಮನ್ನೆಲ್ಲರನ್ನ ಹಾಳು ಮಾಡ್ತಾ ಇವೆ. ಆದರೆ ನಮ್ಮ ವೈದ್ಯಕೀಯ ಮೂಲದಿಂದ ಬಂದಂಥ ಈ ಜಡೆ ಸಿದ್ದಮ್ಮನಂತರು, ಜಲ್ಲೆ ಮಾದಮ್ಮನಂತರು ನಮ್ಮ ಎಷ್ಟು ಹೆಣ್ಣು ಮಕ್ಕಳ ಪ್ರಾಣವನ್ನು ರಕ್ಷಣೆ ಮಾಡಿದರೆ, ಎಷ್ಟು ಹೆಣ್ಣು ಶಿಶುಗಳನ್ನು ಅವರು ಸಾವಿಲ್ಲದೆ ಹೆರಿಗೆಯನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ತಿಳ್ಕೊಳ್ಬೇಕಾದ್ರೆ, ನಮ್ಮ ವೈದ್ಯಕೀಯ ಪದ್ಧತಿ, ನಮ್ಮ ಜನಪದ ವೈದ್ಯ ಎಷ್ಟು ಶ್ರೀಮಂತವಾಗಿದೆ, ಈ ಭಾಗದ ಜನಪದ ವೈದ್ಯ ಎಷ್ಟು ಶ್ರೀಮಂತವಾಗಿದೆ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕಾಗಿದೆ. ಹಾಗೆಯೇ
ಪ್ರತಿ ವರ್ಷ ಜಿಲ್ಲೆಯ ಜನಪದ ಕಲೆಗಳ ಪ್ರದರ್ಶನ ಮತ್ತು ಕಲಾವಿದರ ಸಮಾವೇಶದ ಆಯೋಜನೆ ಆಗಿದೆ. ಸುಮ್ಮನೆ ಮಾತಾಡೋದು, ಸುಮ್ಮನೆ ಎಲ್ಲೋ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಕಲಾವಿದರನ್ನು ಕರೆಸಿ ಅವರನ್ನು ಮೆರವಣಿಗೆ ಮಾಡಿಸೋದಲ್ಲ, ಕಲಾವಿದರಿಗೆ ವಿಶೇಷವಾದಂಥ ಒಂದು ಸಮಾವೇಶವನ್ನು, ಅವರ ಕಷ್ಟಗಳನ್ನು, ಅವರ ನೋವುಗಳನ್ನು, ಅವರು ನುಡಿಸುವಂಥ ವಾದ್ಯಗಳಲ್ಲೇ ಆಗ್ತಕ್ಕಂಥ ವ್ಯತ್ಯಾಸಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಅವ್ರದೇ ಆದ ಒಂದು ಸಮಾವೇಶಗಳನ್ನು, ಕಲಾವಿದರ ಸಮಾವೇಶಗಳನ್ನು ಆಯೋಜನೆ ಮಾಡಬೇಕು ಅನ್ನುವಂಥದ್ದು. ನಮ್ಮ ಪಾರಂಪರಿಕ ಕುಲಕಸುಗಳ ಅಭಿವೃದ್ಧಿ, ನಮ್ಮ ಪಾರಂಪರಿಕ ಕುಲಕಸು ಅಂದರೆ ನಮ್ಮ ಏನು, ನಮ್ಮ ಇವತ್ತು ಕುಂಬಾರಿಕೆ ಇರ್ಬೋದು, ಚಮಾರಿಕೆ ಇರ್ಬೋದು, ನೇಕಾರಿಕೆ ಇರ್ಬೋದು, ಬಡಗಿ ಇರ್ಬೋದು, ಅಥವಾ ಮನೆ ಕಟ್ಟೋನಿರ್ಬೋದು, ಅಥವಾ ಸಮಾಧಿ ತೋಡೋನಿರ್ಬೋದು, ಚಾಪೆನೇ ನೇಯ್ತಕ್ಕಂಥ ಮನುಷ್ಯ ಇರ್ಬೋದು, ಬುಟ್ಟಿ ನೇಯ್ತಕ್ಕಂಥ ಮನುಷ್ಯ ಇರ್ಬೋದು, ಅಥವಾ ನಮಗೆ ಎತ್ತಿಗೆ ಕೊಂಬುರಿತಕ್ಕಂಥ ಮನುಷ್ಯ ಇರ್ಬೋದು, ಎತ್ತಿಗೆ ಲಾಲ ಕಟ್ಟತಕ್ಕಂಥ ಮನುಷ್ಯ ಇರ್ಬೋದು, ಇವರೆಲ್ಲ ನಮ್ಮ ಪಾರಂಪರಿಕವಾದಂಥ ತಂತ್ರಜ್ಞರು, ಟೆಕ್ನೀಷಿಯನ್ಸ್ ಅಂತ ಕರೀಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಬ್ಬ ಕೊಂಬುರಿಯನು ಒಬ್ಬ ಟೆಕ್ನೀಷಿಯನು, ಚಾಪಿನೇನು ಒಬ್ಬ ಟೆಕ್ನೀಷಿಯನು, ಅಥವಾ ಬಟ್ಟೆ ಬುಟ್ಟಿಗೆ ಬಣ್ಣ ಹಾಕೋನು ಕೂಡ ಟೆಕ್ನೀಷಿಯನ್, ಚಟ್ಟ ಕಟ್ಟವನು ಕೂಡ ಒಬ್ಬ ಟೆಕ್ನೀಷಿಯನು, ಚಟ್ಟದಲ್ಲಿ ಅಗ್ಗ ವಶವನು ಕೂಡ ಒಬ್ಬ ಟೆಕ್ನೀಷಿಯನ್. ಯಾಕಂದ್ರೆ ಅಗ್ಗ ಎಲ್ಲ ಒಸೆಯಲ್ಲ, ಚಟ್ಟವನ್ನೇ ಅಲ್ಲ ಕಟ್ಟಕ್ಕಾಗಲ್ಲ, ಸಮಾಧಿಯಲ್ಲಿ ಅಲ್ಲ ತೋಡಕ್ಕಾಗಲ್ಲ. ಯಾಕಂದ್ರೆ ಈ ಕಡೆ ಆರಡಿ ಈ ಕಡೆ ಪೂರ್ವ ಪಶ್ಚಿಮ ಇಷ್ಟ ಆಗಿರ್ಬೇಕು, ಉತ್ತರ ದಕ್ಷಿಣ ಇಷ್ಟ ಆಗಿರ್ಬೇಕು, ನಾಲೆಜ್ ಇರ್ಬೇಕು ಅವರಿಗೆ, ಆಗಿದ್ರೆ ಮಾತ್ರ ಅವರು ಆ ಸಮಾಧಿಯನ್ನು. ಹಂಗಾಗಿ ಅದು ಒಂದು ಟೆಕ್ನಿಕ್ಸ್, ಅಂತ ಒಂದು ನಾಲೆಜ್ ಏನಿದೆ ಅಂತವ್ರು ಕೂಡ ನಾವು ಇವತ್ತು ಪಾರಂಪರಿಕ ಕಸಬು ಅಂತ ನಾವು ಏನ್ಕಾಗ್ತಾ ಇದ್ದೇವೆ, ನಮ್ಮ ಕಸಬುಗಳು ಅಂತ ನಾವು ಏನ್ಕಾಗ್ತಾ ಇದ್ದೇವೆ, ಅವರ ಜ್ಞಾನವನ್ನು ಉಳಿಸುವಂತ ಕೆಲಸ ನಾವು ಮಾಡಬೇಕು. ಅದು ಈ ಜಿಲ್ಲೆಯಿಂದ ಆರಂಭ ಆಗಬೇಕು. ಅವರ ತಂತ್ರ ಅವರನ್ನು ಕೂಡ ತಂತ್ರಜ್ಞರು ಅಂತ ಹೇಗೆ ನಾವು ಟೆಕ್ನಿಷಿಯನ್ಸ್ ಅಂತ ನಾವು ಇಂಗ್ಲಿಷ್ ಅಂತ ಕರೆದಾಗ ಇವರನ್ನು ಕೂಡ ಜನಪದ ತಂತ್ರಜ್ಞರು ಅಂತ ಕರೆಯಬೇಕು ಅನ್ನುವಂಥದ್ದು. ಹಾಗೆ ಜನಪದ ಕೃಷಿ ಪದ್ಧತಿಯ ಆ ಸಂಬಂಧಿ ಆಚರಣೆಗಳನ್ನು ಮತ್ತು ಕೃಷಿಗೆ ಸಂಬಂಧಪಟ್ಟಂತಹ ಪರಿಕರಗಳನ್ನು, ಅದಕ್ಕೆ ಸಂಬಂಧಪಟ್ಟಂತಹ ಸಂಪ್ರದಾಯ ಆಚರಣೆಗಳು ಏನಿವೆ ಅವು ಕೂಡ ಇವತ್ತು ದಾಖಲಾಗಬೇಕಾಗಿದೆ. ಇವತ್ತು ನಮ್ಮ ಕೃಷಿ ಪರಂಪರೆಯನ್ನು ನಾವು ಮರಿತಾ ಇದ್ದೀವಿ, ಆಧುನಿಕ ಕೃಷಿ ಪದ್ಧತಿಗೆ ನಾವು ಒಂದ್ಕೊತಾ ಇದ್ದೀವಿ. ಇವತ್ತು ಎಲ್ಲದಕ್ಕೂ ಕೂಡ ಮಿಷನ್ಗಳು ಬಂದಿವೆ. ಕುಯಿಲು ಮಾಡಲಿಕ್ಕೆ ಮಿಷನು, ನಾಟಿ ಮಾಡಲಿಕ್ಕೆ ಮಿಷನು, ಕಳೆ ಕೀಳಲಿಕ್ಕೆ ಮಿಷನು, ತೂರಕ್ಕೆ ಮಿಷನು, ಬೇರದಕ್ಕೆ ಮಿಷನು, ತುಂಬಕ್ಕೆ ಮಿಷನು, ಅಕ್ಕಿ ಮಾಡಕ್ಕೆ ಮಿಷನು, ಎಲ್ಲದಕ್ಕೂ ಮಿಷನ್ಗಳು ಬಂದಿವೆ. ಆದರೆ ಅವೆಲ್ಲ ಬಂದಿರೋದ್ರಿಂದ ಏನಾಗಿದೆ, ಈಗ ಕುಯ್ಯಕ್ಕೆ ಮಿಷನ್ ಬಂದಿರೋದ್ರಿಂದ ಏನಾಗಿದೆ, ಮೆದೆ ಸಂಸ್ಕೃತಿ ಹೋಗಿದೆ. ಬಣವೆಗಳು ಇವತ್ತು ಖಾಲಿಯಾಗ್ತಾ ಇವೆ, ಬಣವೆಗಳನ್ನು ನಾವು ಇವತ್ತಿಲ್ಲ, ಯಾಕಂದ್ರೆ ದನಗಳನ್ನು ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅಂತ ಸ್ಥಿತಿ. ಅಂದ್ರೆ ಕೃಷಿ ಮೇಲೆ ಜಾಗತೀಕರಣದ ಮತ್ತು ಉದಾರೀಕರಣದ ಮತ್ತು ಆಧುನಿಕತೆಯ ಪ್ರಭಾವ ದಟ್ಟವಾಗಾದ್ಮೇಲೆ ನಮ್ಮಲ್ಲಿ ಎಷ್ಟು ನಮ್ಮ ಕೃಷಿ ಸಂಪತ್ತು, ಕೃಷಿ ಪರಂಪರೆ, ಕೃಷಿ ಹಾಡುಗಳು, ಕೃಷಿ ರಿಚುವಲ್ಸ್ಗಳು, ಕೃಷಿ ಟ್ರೆಡಿಷನ್ಸ್ಗಳು, ಕೃಷಿ ಸಾಂಗ್ಸ್ಗಳು ಎಷ್ಟಿದ್ವು, ಕೃಷಿ ಟ್ಯಾಬೂಸ್ಗಳು ಅಂದ್ರೆ ನಿಷೇಧ, ಕೃಷಿಗೆ ಸಂಬಂಧಿಸಿದ ಕಣ ಮಾಡ್ತಾ ಇದ್ದಾರೆ, ಕಣ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರು ಎಕರೆ ಹಾಕೊಂಡು ಹೋಗಬಾರ್ದು ಅನ್ನೋ ಒಂದು ಮನಸ್ಥಿತಿ. ಹಾಗಾಗಿ ಅಂತ ರಿಚುವಲ್ಸ್ಗಳು, ಅಂತ ಟ್ಯಾಬೂಸ್ಗಳೆಲ್ಲ, ಅಂತ ನಿಷೇಧಗಳೆಲ್ಲ ನಮಗೆ ಸಂಗ್ರಹ ಆಗಬೇಕು. ಅದು ಚಾಮರಾಜನಗರ ಜಿಲ್ಲೆಯ ಒಂದು ಸಂಪತ್ತು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮತ್ತು ಈ ಜಿಲ್ಲೆಯಲ್ಲಿ ನಡೀತಕ್ಕಂಥ ಹಬ್ಬ ಗ್ರಾಮ ದೇವತೆಗಳ ಹಿನ್ನೆಲೆ ಒಳಗಡೆ ಹಬ್ಬ ಜಾತ್ರೆಗಳು ಅಂತಕ್ಕಂಥ ಏನಿವೆ, ಆ ಹಬ್ಬ ಜಾತ್ರೆಗಳ ಮತ್ತು ಗ್ರಾಮ ದೇವತೆಗಳನ್ನ ಕುರಿತಾದಂಥ ಕ್ಷೇತ್ರ ಕಾರ್ಯ ಆಧಾರಿತವಂತಹ ವಿಡಿಯೋ ದಾಖಲೀಕರಣ ಆಗಬೇಕು. ಎಷ್ಟು ಹಬ್ಬಗಳ ಗ್ರಾಮ ಪಂಚಾಯತ್ ಗ್ರಾಮದ ವ್ಯಾಪ್ತಿ ಒಳಗಡೆ ಬರ್ತಕ್ಕಂಥ ಮಾರಮ್ಮನ ಅವರ ಹಬ್ಬವನ್ನ ಒಂದೊಂದು ಊರಿನಲ್ಲೂ ಕೂಡ, ಒಂದೊಂದು ಗ್ರಾಮದಲ್ಲೂ ಕೂಡ, ಒಂದೊಂದು ಕೇರಿ ಒಳಗಡೆ ಕೂಡ, ಒಂದೊಂದು ಬೀದಿ ಒಳಗೆ ಕೂಡ, ಒಂದೊಂದು ಮಾರಮ್ಮನ ಹೆಸರಿನಲ್ಲೂ ಕೂಡ ಬೇರೆ ಬೇರೆ ತರದ ಹಬ್ಬಗಳನ್ನ, ಬೇರೆ ಬೇರೆ ತರ ಅರ್ಚನೆಗಳನ್ನ, ಬೇರೆ ಬೇರೆ ಕಾಣಿಕೆಗಳನ್ನ, ಬೇರೆ ಬೇರೆ ಎಡೆಗಳನ್ನ, ಬೇರೆ ಬೇರೆ ಪೂಜೆಗಳನ್ನ, ಬೇರೆ ಬೇರೆ ವ್ರತಗಳನ್ನ ನಾವು ಮಾಡ್ತೀವಿ. ಅವ ಎಷ್ಟು ಶ್ರೇಷ್ಠ ಅವುಗಳನ್ನ ಕಂಪ್ಯಾರಿಟಿವ್ ಆಗಿ ಅವರು ದೌಲನಿಕವಾಗಿ ಅಧ್ಯಯನ ಮಾಡಲಿಕ್ಕೆ ನಾವು ಅವುಗಳನ್ನ ನಾವು ವಿಡಿಯೋ ದಾಖಲೀಕರಣ ಮಾಡೋದ್ರ ಮೂಲಕ ನಮ್ಮ ಸಂಸ್ಕೃತಿಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ ನೆಲದ ಬದುಕನ್ನ ನಾವು ಪುನರ್ರಚಿಸಬೇಕಾಗ್ತದೆ. ಆ ಮೂಲಕ ವಿಡಿಯೋ ದಾಖಲೀಕರಣಗಳನ್ನ ನಾವು ಮಾಡಬೇಕಾಗಿದೆ ಅನ್ನುವಂಥದ್ದು. ಈ ಭಾಗದ ಸಾಂಸ್ಕೃತಿಕ ವೀರವಾದಂಥ ಮಹದೇಶ್ವರ ಮಂಟೇಸ್ವಾಮಿ ಪರಂಪರೆ ಒಂದು ದೌಲನಿಕ ಚರ್ಚೆ, ಒಂದು ಕಂಪ್ಯಾರಿಟಿವ್ ಅಧ್ಯಯನ ಮಹದೇಶ್ವರನ ಪುತ್ರರು ನೀಲದ. ಮತ್ತು ಈ ಭಾಗದ ಇನ್ನೊಂದು ವಿಶೇಷತೆ ಏನಂದ್ರೆ, ನಾವು ಮಹದೇಶ್ವರನ ಪುತ್ರರನ್ನು ಮಾತ್ರ ಪುತ್ರರು ಅಂತ ಕರೆಯಲ್ಲ, ಮಂಟೇಸ್ವಾಮಿ ನೀಲಗಾರನು ಗುಡ್ರು ಅಂತ ಕರಿತೀವಿ, ಪಾರ್ವತಿ ಒಕ್ಕಲಿಗೆ ಸೇರ್ತಕ್ಕಂಥವ್ರನ್ನು ಕೂಡ ಗುಡ್ರು ಅಂತ ಕರಿತೀವಿ, ಬಿಳಿಗಿರಂಗಣ್ಣ ಒಕ್ಕಲಿಗೆ ಸಂಬಂಧಪಟ್ಟಂಥವ್ರು ಮಾತ್ರ ನಾವು ದಾಸರು ಅಂತ ಕರಿತೀವಿ. ಆದರೆ ಇಲ್ಲಿ ಉಳಿದವ್ರನ್ನು ಕೂಡ ನೀಲಗಾರರನ್ನು ಮತ್ತು ಪಾರ್ವತಿ ಗುಡ್ಡನ್ನು ಕೂಡ ನಾವು ಗುಡ್ಡರು ಅಂತ ನಾವು ಕರೆಯೋದು. ಹಂಗಾಗಿ ಇಂಥ ಗುಡ್ಡ ಪರಂಪರೆಯ ಬಿಳಿಗಿರಂಗನಾಥ ಮತ್ತು ಇಂಥ ಮಂಟೇಸ್ವಾಮಿ ಮತ್ತು ಮಹದೇಶ್ವರ ಅವರ ಒಂದು ಒಂದು ಬದುಕಿನ ಬೇರೆ ಬೇರೆ ಸಾಂಸ್ಕೃತಿಕ ಹಬ್ಬ ಹರಿದಿನಗಳ ವಿಡಿಯೋ ದಾಖಲೀಕರಣ ನಾವು ಅತಿ ಜರೂರಾಗಿ ಮಾಡಬೇಕಾಗಿದೆ ಅನ್ನುವಂಥದ್ದು. ಹಾಗೆ ಈ ಜಿಲ್ಲೆ ಒಳಗೆ ಕಣ್ಮರೆಯಾಗ್ತಿರ್ತಕ್ಕಂಥ ಜನಪದ ವಾದ್ಯಗಳಾದಂಥ ತಮಟೆ, ಡೋಲು, ಡೊಲ್ಲು, ನಗಾರಿ, ಕಂಚರ, ತಂಬೂರಿ, ಕಂಸಾಳೆ, ಡಮರುಗ, ಗುಡುಗುಡಿಕೆ, ಇಂಥ ಕಲೆಗಳು ಕಣ್ಮರೆ ಆಗ್ತಾ ಇವೆ, ಇಂಥ ಕಲೆಗಳನ್ನ ನಶಿಸಿ ಹೋಗ್ತಾ ಇವೆ. ಇಂಥ ಕಲೆಗಳನ್ನು ಕಲಿತಿರ್ತಕ್ಕಂಥ ನುರಿತ ತಂತ್ರಜ್ಞರಿಂದ
ಅಂದ್ರೆ ತಂಪೆ ನುಡಿಸ್ತಕ್ಕಂಥವನು, ಬುಡಬಡಿಕೆ ನುಡಿಸ್ತಕ್ಕಂಥವನು, ಗಂಜಾ ಬಡಿತಕ್ಕಂಥವನು, ಇಂಥ ತಂತ್ರಜ್ಞರಿಂದ ನಮ್ಮ ಆ ಕಲಾವಿದರ ಮೂಲಕ ಇವತ್ತಿನ ಶಾಲಾ ಮಕ್ಕಳಿಗೆ, ಕಾಲೇಜಿನ ಮಕ್ಕಳಿಗೆ ಇಂಥ ತಮಟೆ ಬಾರಿಸ್ತಕ್ಕಂಥ, ಬುಡಬಡಿಕೆ ನುಡಿಸ್ತಕ್ಕಂಥ, ಗಂಜಾಲೆ ಬಡಿಸ್ತಕ್ಕಂಥ ಒಂದು ಕಲೆಯನ್ನ ತರಬೇತಿ ಕೊಡಿಸ್ತಕ್ಕಂಥ ಒಂದು ಕೆಲಸ ಆಗಬೇಕಾಗುತ್ತೆ. ಆ ಮೂಲಕ ನಾವೇನೋ ಪಿಯಾನೋ ನುಡಿಸ್ತೀವಿ, ಪಿಡ್ಡೂರು ನುಡಿಸ್ತೀವಿ, ಇನ್ನೇನೇನೋ ನುಡಿಸ್ತೀವಿ ತಂಬೂರಿ ಅನ್ನೋದಕ್ಕಿಂತ ನಮ್ಮ ತಂಬೂರಿ ಬಗ್ಗೆ ಇರ್ತಕ್ಕಂಥ, ನಮ್ಮ ಗಂಜಾಲೆ ಬಗ್ಗೆ ಇರ್ತಕ್ಕಂಥ, ನಮ್ಮ ತಮಟೆ ಬಗ್ಗೆ ಇರ್ತಕ್ಕಂಥ, ಆ ತಮಟೆ ನುಡಿಸ್ತಕ್ಕಂಥ ಕಲಾವಿದ ಬಗ್ಗೆ ಇರ್ತಕ್ಕಂಥ ಒಂದು ಗೌರವ ಸುತ್ತೆ ಹಿನ್ನೆಲೆ ಒಳಗಡೆ ಅಂತ ಶಿಬಿರಗಳು ಕೂಡ ಇವತ್ತು ಆಗಬೇಕಾಗಿದೆ. ಹಾಗೆ ಚಾಮರಾಜನಗರ ಜಿಲ್ಲೆಯ ಶಾಲಾ ಕಾಲೇಜು ವ್ಯಾಪ್ತಿಯಲ್ಲಿ ನಡೆಯುವಂತಹ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಮತ್ತು ಕರ್ನಾಟಕ ರಾಜ್ಯೋತ್ಸವ ಅಂತಕ್ಕಂಥ ಒಂದು ಸಾಂಸ್ಕೃತಿಕ ಒಂದು ಚರಿತ್ರೆಯನ್ನು, ಈ ನಾಡಿನ ಚರಿತ್ರೆಯನ್ನು, ಈ ನಾಡಿನ ಸಂಸ್ಕೃತಿಯನ್ನ ಕಟ್ಟಿಕೊಡ್ತಕ್ಕಂಥ ಈ ಸೆಲೆಬ್ರೇಷನ್ಸ್ಗಳು ಏನಿವೆ, ಈ ಆಚರಣೆಗಳು ಕೂಡ ನಾವು ನಡೆಯುವಂತ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಜಾನಪದೀಯವಾಗಿರ್ಬೇಕು. ಜನಪದ ಕಲೆಗಳನ್ನ, ಜನಪದ ವೇಷಭೂಷಣಗಳನ್ನ, ಜನಪದ ಹಾಡುಗಳನ್ನ ಆ ಕಾರ್ಯಕ್ರಮದಲ್ಲಿ ಹೆಚ್ಚು ಹೆಚ್ಚು ಕಲಿಸೋದ್ರ ಮೂಲಕ, ಹೆಚ್ಚು ಹೆಚ್ಚು ಪ್ರದರ್ಶನ ಮಾಡೋದ್ರ ಮೂಲಕ ಇಡೀ ನಾಡಿನ ಚರಿತ್ರೆಯ ಕಾರ್ಯಕ್ರಮವು ಕೂಡ ಸಾಂಸ್ಕೃತಿಕವಾಗಿರ್ಬೇಕು, ಈ ನೆಲದ ಸೊಗಡಿನಿಂದ ಕೂಡಿರಬೇಕು ಅನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗೆಯೇ ಇಲ್ಲಿಯ ಈ ಜಿಲ್ಲೆಯಲ್ಲಿ ಬಹಳಷ್ಟು ವಿಶೇಷವಾದಂತಹ ಕಲೆ ಅಂತಂದ್ರೆ ಬುರುಕುನ ಗೊರವ ಕುಣಿತ. ಈ ಇಡೀ ರಾಜ್ಯದ ಯಾವ ಭಾಗದಲ್ಲೂ ಕೂಡ ಗೊರವ ಪರಂಪರೆಯನ್ನ, ಗೊರವ ಕುಣಿತವನ್ನ ನಾವು ಆ ಗೊರವರನ್ನ ಕಡಬಡ್ರು ಅಂತ ಕರಿತೀವಿ. ನಾವು ಹಳ್ಳಿ ಒಳಗಡೆ ಕಡಬಡ್ರು ಅಂತ ಕರಿತೀವಿ, ಕಡಬಡ್ಡಯ್ಯ ಗಡಬಡ್ಡಯ್ಯ ಅಂತೆಲ್ಲ ಬೇರೆ ಬೇರೆ ಪರಿಭಾಷೆಯಿಂದ ಕರಿತೀವಿ. ಆ ಕಡಬಡ್ಡ ಕಡಬಡ್ಡರ ಕುಣಿತವೇ ಗೊರವನ ಕುಣಿತ. ಆ ಗೊರವ ಕುಣಿತ ಒಂದು ಪ್ರಖ್ಯಾತಿಯಾಗಿರ್ತಕ್ಕಂಥ ಇವತ್ತು ಕುಟ್ಟುಮಲ್ಯ ಗೋಡ್ರು ಇವತ್ತು ನಾಡಿನಾದ್ಯಂತ ಹೆಸರು ಮಾಡಿದ್ದಾರೆ. ಅವ್ರಿಗೆ ಜಾನಪದ ಶ್ರೀ ಪ್ರಶಸ್ತಿ ಕೂಡ ಬಂದಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರಿಗೆ ಹೆಸರು ಮಾಡಿದ್ದಾರೆ. ಅಂತ ಕಲೆ ಇವತ್ತು ಕರ್ನಾಟಕದಲ್ಲಿ ಇದ್ದಾರೆ ಅಂದ್ರೆ ಅದು ಚಾಮರಾಜನಗರದಲ್ಲಿ ಒಂದು ಮಾತ್ರ, ಅದು ಒಂದು ಸಮುದಾಯಕ್ಕೆ ಸೀಮಿತವಾದಂತ ಒಂದು ಕಲೆ, ಒಂದು ಗೊರವನ ಕುಣಿತ, ಒಂದು ಪರಿಚಿತವಾದ ಈ ಜಿಲ್ಲೆಯ ಅತ್ಯಂತ ಶ್ರೇಷ್ಠವಾದಂತ ಕಲೆ. ಇನ್ನೊಂದು ಗುರುಕನ ಕುಣಿತ, ಇನ್ನೊಂದು ಗುರುಕನ ಕುಣಿತ, ಅದೊಂದು ಬುಡಕಟ್ಟು ಕಲೆ. ಬಿಳಿಗಿರಂಗನ ಬೆಟ್ಟದ ಸೋಲಿಗರು ಅವರು ಒಂದು ರೊಟ್ಟಿ ಹಬ್ಬದ ಸಂದರ್ಭದಲ್ಲಿ ಅವರು ಪ್ರದರ್ಶನ ಮಾಡ್ತಕ್ಕಂಥ ಒಂದು ಗುರುಕನ ಕುಣಿತ, ಇವೆರಡೂ ಕೂಡ ಈ ಜಿಲ್ಲೆಯ ಅತ್ಯಂತ ಶ್ರೇಷ್ಠವಾದಂತಹ ವಿಶೇಷವಾದಂತಹ ಕಲೆಗಳು. ಈ ಕಲೆಗಳ ಪುನಶ್ಚೇತನ ಕಾರ್ಯಕ್ರಮ, ಪುನಶ್ಚೇತನ ಅದನ್ನು ಉಳಿಸುವಂತ, ಅದನ್ನು ಬೆಳೆಸುವಂತ ಕೆಲಸ ಕೂಡ ಆಗಬೇಕು. ಕಣ್ಮರೆ ಆಗ್ತಾ ಇದೆ ಅಂತ ಕಲೆಗಳನ್ನು ನಾವು ಉಳಿಸಿಕೊಳ್ಬೇಕಾಗಿದೆ. ನಾವು ದಸರಾದೊಳಗಡೆ, ನಾವು ದಸರಾ ಜಂಬೂಸವಾಗಿ ಒಳಗಡೆ ದಸರಾ ಬರ್ತಕ್ಕಂಥ ಕಲಾತಂಡಗಳ ಆಯ್ಕೆ ಸಮಿತಿ ಕೂಡ ನಾನು ಒತ್ತಿರ್ತೀನಿ. ಹಾಗಾಗಿ ಆವಾಗ ಇಡೀ ರಾಜ್ಯದ, ಇಡೀ ರಾಷ್ಟ್ರದ ಬೇರೆ ಬೇರೆ ಕಲಾತಂಡಗಳೆಲ್ಲ ಬರ್ತವೆ. ಆವಾಗ ಜಿಲ್ಲಾವಾರು ಮತ್ತು ಪ್ರದೇಶವಾರು ಮತ್ತು ಬೇರೆ 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 ಬಿಂದುಗಳಲ್ಲಿ ನಾವು ಕಲಾತಂಡಗಳನ್ನು ಆಯ್ಕೆ ಮಾಡ್ತೀವಿ. ಆವಾಗ ಇಡೀ ರಾಜ್ಯದ ಒಳಗಡೆ ಇಡೀಷ್ಟು ಕಲಾ ತಂಡಗಳೊಳಗಡೆ ಗುರುಕನ ಕುಣಿತವಾದ ಪ್ರಾತಿನಿಧ್ಯ ಇರ್ತಕ್ಕಂಥ ನೋಡಲಿ ಚಾಮರಾಜನಗರ ಜಿಲ್ಲೆ ಒಳಗಡೆ. ಹಾಗಾಗಿ ಅದಕ್ಕೆ ಬಂದಿರತಕ್ಕಂಥ ಕಲೆ ಕಲಾತಂಡಗಳಿಗೆ ನಾವು ಅವಕಾಶ ಮಾಡ್ತೀವಿ. ಹಂಗಾಗಿ ಅಂತಹ ಕಲೆ ಇವತ್ತು ಮತ್ತು ಉಳ್ಕೊಳ್ಬೇಕಾಗಿದೆ, ಪುನಶ್ಚೇತನವನ್ನು ನಾವು ಮಾಡಬೇಕಾಗಿದೆ. ಹಾಗೆಯೇ ಚಾಮರಾಜನಗರ ಜಿಲ್ಲೆಯ ಜನಪದ ಕಥೆಗಳ ಸಂಗ್ರಹ ಕಾರ್ಯ, ಅಜ್ಜಿ ಕಥೆಗಳು ಅಂತ ಗಡುಗುಲ ಅಜ್ಜಿ ಕಥೆ ಅಂತ ಕರ್ತೀವಿ. ಆ ಅಜ್ಜಿ ಕಥೆಗಳ ಎಲ್ಲವೂ ಕೂಡ ಇವತ್ತು ಕಣ್ಮರೆ ಆಗ್ತಾ ಇವೆ. ಇವತ್ತು ಆಧುನಿಕ ವಿದ್ಯಮಾನಗಳಂದ್ರೆ ಇವತ್ತು ಇವತ್ತು ವೃದ್ಧಾಶ್ರಮಗಳಿಗೆ ತಲೆ ಎತ್ತಾ ಇವೆ. ನಮ್ಮ ಅಜ್ಜಿಯರನ್ನೆಲ್ಲರನ್ನೂ ತಗೊಂಡು ವೃದ್ಧಾಶ್ರಮದೊಳಗಡೆ ಆಗ್ತಾ ಇದ್ದೀವಿ. ಹಾಗಾಗಿ ಅಜ್ಜಿಯರು ನಮ್ಮ ನಡುವೆ ಇಲ್ಲ, ನಮ್ಮ ಪಕ್ಕದಲ್ಲಿಲ್ಲ. ನಮ್ಮ ಮಕ್ಕಳಿಗೆ ಕಥೆಯನ್ನ, ವೀರದ ಕಥೆಗಳನ್ನ, ಪೌರುಷದ ಕಥೆಗಳನ್ನ, ಸಾಹಸದ ಕಥೆಗಳನ್ನ, ದಟ್ಟರ ಕಥೆಗಳನ್ನ, ನೀತಿಯ ಕಥೆಗಳನ್ನ ಹೇಳಿ ಒಂದು ಮೌಲ್ಯವನ್ನ, ಒಂದು ನೀತಿಯನ್ನ ಮಕ್ಕಳ ಹಂತದಿಂದಲೇ ತುಂಬುವಂತ ಒಂದು ವ್ಯವಸ್ಥೆ ಇತ್ತು. ಆ ಅಜ್ಜಿಯರನ್ನ ನಾವು ಇವತ್ತು ಕಳಿಸ್ತಾ ಇದ್ದೀವಿ. ಅಂತ ಅಜ್ಜಿಯರನ್ನ ಟ್ರೇಸ್ ಔಟ್ ಮಾಡಿ ಜಿಲ್ಲೆಯ ವ್ಯಾಪ್ತಿಯೊಳಗಡೆ ಬರ್ತಕ್ಕಂಥ ಜನಪದ ಅಜ್ಜಿಯನ್ನ ಟ್ರೇಸ್ ಔಟ್ ಮಾಡಿ ಜನಪದ ಕಥೆಯನ್ನ ಸಂಗ್ರಹ ಮಾಡಬೇಕು. ಆ ಮೂಲಕ ಪ್ರತಿ ಶಾಲೆ ಮತ್ತು ಕಾಲೇಜಿನಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಜನಪದ ಕಥೆಯನ್ನು ಏಳಿಸಿಕೊಡುವಂತಹ ಒಂದು ವ್ಯವಸ್ಥೆ, ಪಠ್ಯೇತರ ಚಟುವಟಿಕೆಯಾಗಿ ಒಂದು ಜನಪದ ಕಥೆಯನ್ನ ಹೇಳಿಸಿಕೊಡತಕ್ಕಂಥ ನಮ್ಮ ಪರಂಪರೆ ಉಳಿಸ್ತಕ್ಕಂಥ ಕೆಲಸ ಕೂಡ ಇವತ್ತು ಆಗ್ಬೇಕಾಗಿದೆ ಅನ್ನುವಂಥದ್ದು. ಹಾಗೆಯೇ ಚಾಮರಾಜನಗರ ಜಿಲ್ಲೆಯ ತಳ ಸಮುದಾಯಗಳ ಸಾಂಸ್ಕೃತಿಕ ನಾಯಕರು ಅಂತ ಈ ಮಂಟೇಸ್ವಾಮಿ ಮಂಡಿ ಮಾದೇಶ್ವರದ ಪ್ರತಿ ವರ್ಷ ಒಂದು ವಾರ್ಷಿಕ ಕಾನ್ಫರೆನ್ಸ್, ವಾರ್ಷಿಕ ಸಮಾವೇಶ ಕೂಡ ಹೇಗೆ ನಾವು ಬೇರೆ ಬೇರೆ ಸಮಾವೇಶಗಳನ್ನ ಮಾಡ್ತೀವಿ, ಹಾಗೆ ನಾವು ಕನ್ನಡದ ಸಮಾವೇಶಗಳನ್ನ ಬೇರೆ ಬೇರೆ ಸಮಾವೇಶ ಕೂಡ ಸಮಾವೇಶಗಳನ್ನ ಮಾಡುವಾಗೆ ಮಂಟೇಸ್ವಾಮಿಗೆ ಸಂಬಂಧಪಟ್ಟ ಹಾಗೆ, ಮಾದೇಶ್ವರನಿಗೆ ಸಂಬಂಧಪಟ್ಟ ಹಾಗೆ ಒಂದು ವಾರ್ಷಿಕ ಸಮಾವೇಶವನ್ನು ಮಾಡುವ ಮೂಲಕ ಆ ಪರಂಪರೆಯನ್ನು ಒಪ್ಪಿಕೊಂಡಿರ್ತಕ್ಕಂಥ, ಆ ಪರಂಪರೆಯನ್ನು ಆರಾಧಿಸಿಕೊಂಡು ಬಂದಿರತಕ್ಕಂಥ ಜನ ಸಮುದಾಯದವರ ಒಂದು ಸಂರಕ್ಷಣೆಯ ಒಂದು ಸಂಸ್ಕೃತಿಯ ಸಂರಕ್ಷಣೆಯನ್ನ ಅವರ ಸಂಸ್ಕೃತಿ ಪ್ರದರ್ಶನಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಾಗುತ್ತೆ. ಈ ಎರಡೂ ಸಾಂಸ್ಕೃತಿಕ ನಾಯಕರ ಒಂದು ವಾರ್ಷಿಕವಾದಂತಹ ಸಮಾವೇಶ ಈ ಜಿಲ್ಲೆ ಬೆಳಗಡೆ. ಯಾಕಂದ್ರೆ ಮಂಟೇಸ್ವಾಮಿ ಮಾದೇಶ್ವರ ಅಂತಂದ್ರೆ ಅದು ಬಹುಮುಖ್ಯವಾಗಿ ಈ ಭೂಮಿಯಲ್ಲಿ ನಡೆದಾಡಿದಂತಹ ಈ ಸಾಂಸ್ಕೃತಿಕ ನಾಯಕರು ಚಾಮರಾಜನಗರದವರು. ಹಾಗಾಗಿ ಅವರು ಮಂಡ್ಯಕ್ಕೂ, ಮಂಡ್ಯದಿಂದ ಆಚೆಗೂ, ಬೆಂಗಳೂರಿಗೂ ಕೂಡ, ರಾಮನಗರ ಕೂಡ ಅವರು ಅದರ ಆಚೆಗೆ ಅವ್ರ ಕೆಲಸ, ಅವರ ಪರಂಪರೆ ಹತ್ಕೊಂಡಿದೆ. ಹಾಗಾದ್ರೆ ಅದರ ಮೂಲ ಇರೋದು ಚಾಮರಾಜನಗರದಲ್ಲಿ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗತ್ತೆ. ಹಾಗೆ
ನಮ್ಮ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಪ್ರತಿನಿತ್ಯ ನಾವು ನಾಡಗೀತೆ ಆಡಿಸ್ತೀವಿ. ನಾಡಗೀತೆ ಮತ್ತು ದೇಶಭಕ್ತಿ ಗೀತೆಯನ್ನು ಆಡಿಸ್ತೀವಿ. ಆ ನಾಡಗೀತೆ ಮತ್ತು ದೇಶಭಕ್ತಿ ಗೀತೆಗಳ ಜೊತೆಗೆ ನಾವೇನು ಇವತ್ತು ನಾಡಬೇಕು ಗೀತೆ ದೇಶಭಕ್ತಿ ಗೀತೆ ಪ್ರತಿ ಪ್ರೇಯರ್ ಮಾಡುವಾಗ ಆಡಿಸ್ತೀವಿ. ಅದರ ಜೊತೆಗೆ ಈ ದಿನದ ಧ್ವನಿ ಆಗಿರ್ತಕ್ಕಂಥ ಸೊಗಡಾಗಿರ್ತಕ್ಕಂಥ ಸಮೃದ್ಧವಾಗಿರ್ತಕ್ಕಂಥ ಸೊಗಸಾಗಿರ್ತಕ್ಕಂಥ ಜನಪದ ತ್ರಿಪದಿಗಳಿವೆಯಲ್ಲ, ಈ ತ್ರಿಪದಿಗಳಲ್ಲಿ ಈ ತ್ರಿಪದಿಗಳು ಕೂಡ ಈ ನಾಡನ್ನ, ಈ ಭೂಮಿಯನ್ನ, ಈ ನೆಲವನ್ನ ಹೊಗಳಿರ್ತಕ್ಕಂಥ ಈ ನೆಲದ ಸಂಸ್ಕೃತಿಯನ್ನ ಅನಾವರಣ ಮಾಡ್ತಕ್ಕಂಥ ಅನೇಕ ತ್ರಿಪದಿಗಳಿವೆ. ಆಯ್ದ ಕೆಲವು ತ್ರಿಪದಿಗಳನ್ನ ನಮ್ಮ ಶಾಲಾ ಕಾಲೇಜಿನ ಮಕ್ಕಳ ಪ್ರೇಯರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಸೆಲೆಕ್ಟೆಡ್ ತ್ರಿಪದಿಗಳನ್ನ ಆಡಿಸೋದ್ರ ಮೂಲಕ ಈ ನೆಲದ ಸಾಹಿತ್ಯವನ್ನ ಮತ್ತಷ್ಟು ನಾವು ಸಂರಕ್ಷಣೆ ಮಾಡಿದಂಗೆ ಆಗುತ್ತೆ, ಅದಕ್ಕೂ ಮಾನ್ಯತೆಯನ್ನ ಕೊಟ್ಟಂಗೆ ಆಗುತ್ತೆ ಅನ್ನುವಂಥದ್ದು. ನಮ್ಮ ಜನಪದ ಕಲೆ ಮತ್ತು ಕಲಾವಿದರನ್ನ ಸಾಂಸ್ಕೃತಿಕ ದಲ್ಲಾಳಿಗಳಿಂದ ಸಂರಕ್ಷಿಸಬೇಕು. ಇದು ಬಹಳ ಮುಖ್ಯವಾದ ಮಾತು. ಯಾಕಂದ್ರೆ ನಮ್ಮ ಅವಿದ್ಯಾವಂತ ಜನಪದ ಕಲಾವಿದರು ಏನಿದ್ದಾರೆ ಅವರೆಲ್ಲ ಶೋಷಣೆಗೆ ಕೂಡ ಒಳಗಾಗ್ತಾ ಇದೆ. ಅಂತ ಸಾಂಸ್ಕೃತಿಕ ದಲ್ಲಾಳಿಗಳಿಂದ ಅವರನ್ನ ರಕ್ಷಿಸುವಂತಹ ಒಂದು ಕೆಲಸ ಕೂಡ ಆಗ್ಬೇಕು ಅನ್ನುವಂಥದ್ದು. ಹಾಗೆ ಚಾಮರಾಜನಗರ ಜಿಲ್ಲೆಯ ಜನಪದ ತಂತ್ರಜ್ಞರಾದ ಕುಂಬಾರ, ಕಮ್ಮಾರ, ಚೌರಿಕ, ಬಡಗಿ, ಕಮ್ಮಾರ, ಅಕ್ಷಣೀಯ, ನೇಕಾರ, ಇಂಥವರ ಒಂದು ಕರಗು ಕುಶಲ ಕಲೆಯಿಂದ ಉತ್ಪಾದನೆ ಅಂತ ವಸ್ತುಗಳನ್ನ ಗೌರವಿಸುವಂತ ಅದಕ್ಕೆ ಒಂದು ಮಾನ್ಯತೆಯನ್ನು ಕೊಡುವಂತ ಪ್ರೋತ್ಸಾಹಿಸುವಂತ ಕೆಲಸ ಕೂಡ ಈ ಜಿಲ್ಲೆ ಒಳಗಡೆ ಆಗ್ಬೇಕು ಅನ್ನುವಂಥದ್ದು. ಇವತ್ತು ದೃಶ್ಯ ಮಾಧ್ಯಮಗಳ ಭರಾಟೆಯನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಕಾಲಕ್ಕೆ ದೃಶ್ಯ ಮಾಧ್ಯಮಗಳು ಬಹಳಷ್ಟು ಕಡಿಮೆ ಸಂಖ್ಯೆಯಲ್ಲಿದ್ದವು. ಇವತ್ತು ಸಾಕಷ್ಟು ದೃಶ್ಯ ಮಾಧ್ಯಮಗಳು ಟಿವಿ ಚಾನೆಲ್ಗಳು ಬಂದಿವೆ. ಇವತ್ತು ಟಿವಿ ಚಾನೆಲ್ಗಳ ಒಳಗಡೆ ಅನೇಕ ರಿಯಾಲಿಟಿ ಶೋಗಳು ನಡೀತಾವೆ. ಆ ರಿಯಾಲಿಟಿ ಶೋಗಳನ್ನು ನೋಡಿದಾಗ ನಾವು ಎಲ್ಲೂ ನಮ್ಮ ಸಂಸ್ಕೃತಿಯನ್ನು, ನಮ್ಮ ನೆಲದ ಸಂಸ್ಕೃತಿಯನ್ನು, ನಮ್ಮ ನೆಲದ ಬದುಕನ್ನು, ನಮ್ಮ ನೆಲದ ಸಾಹಿತ್ಯವನ್ನು, ನೆಲದ ಸಂಗೀತವನ್ನು ಹೇಳಿಕೊಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ. ಎಲ್ಲೋ ಬಂದು ಒಂದೊಂದು ಸಣ್ಣ ಪುಟ್ಟದ ಒಂದೊಂದು ಈವೆಂಟ್ಸ್ಗಳನ್ನು ಬಿಟ್ಟರೆ ಇನ್ನು 95 ಭಾಗ ಎಲ್ಲ ಆಧುನಿಕವಾದಂಥ ಸಂಗೀತ ಮತ್ತು ಸಾಹಿತ್ಯದ ಸಂಭ್ರಮವನ್ನು ನಮ್ಮ ರಿಯಾಲಿಟಿ ಶೋಗಳಲ್ಲಿ ನಾವು ನೋಡ್ತೇವೆ. ಆದರೆ ಈ ನೆಲದ ಸಂಸ್ಕೃತಿಯನ್ನು ಬಿಂಬಿಸೋದಕ್ಕೆ ನಮ್ಮ ರಿಯಾಲಿಟಿ ಶೋಗಳು ನಡೀತವೆ. ಇಂಥ ರಿಯಾಲಿಟಿ ಶೋಗಳಲ್ಲಿ ಯಾವುದು ನಮ್ಮ ಜನಪದ ಸಾಹಿತ್ಯ, ಸಂಸ್ಕೃತಿ ಮತ್ತು ಭಾಷೆಗೆ ಸಂಬಂಧಪಟ್ಟ ಹಾಗೆ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಗಡಿನಾಡು ಜಿಲ್ಲೆಯಾದಂಥ ಚಾಮರಾಜನಗರದ ಒಳಗಡೆ ಇಂಥದ್ದೊಂದು ರಿಯಾಲಿಟಿ ಶೋ, ಜನಪದ ಸಾಹಿತ್ಯ ಸಂಸ್ಕೃತಿಯನ್ನು ಬಿಂಬಿಸುವಂಥ ಒಂದು ರಿಯಾಲಿಟಿ ಶೋ ಆದರೆ ಬಹಳ ಒಳ್ಳೆಯದು. ಈ ನೆಲದ ಭಾಷೆ ಮತ್ತು ಈ ಭಾಗದ ಭಾಷೆ, ಈ ಭಾಗದ ಸಂಸ್ಕೃತಿ, ಈ ಭಾಗದ ಪರಂಪರೆಗೆ ಒಂದು ಉತ್ತೇಜನ ಕೊಟ್ಟಂಗಾಗುತ್ತೆ, ಒಂದು ಪ್ರಾದೇಶಿಕ ಸಂಸ್ಕೃತಿಯನ್ನು ಎತ್ತಿಡಿದಂಗಾಗುತ್ತೆ. ಹಾಗಾಗಿ ಈ ಟಿವಿ ಮಾಧ್ಯಮದವರು ಒಂದು ರಿಯಾಲಿಟಿ ಶೋ ಮಾಡುವಂಥ ಸಂದರ್ಭದಲ್ಲಿ ಒಂದು ಜನಪದ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಮೀಸಲಾದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಅಲ್ಲಿ ಅದನ್ನು ಚಾಮರಾಜನಗರ ಜಿಲ್ಲೆಯ ಭಾಗದಲ್ಲಿ ನಡೆಸಿದ್ರೆ ಬಹಳ ಒಳ್ಳೆಯದು ಅನ್ನುವಂಥದ್ದನ್ನು ನಾನು. ಹಾಗೆ ನಾನು ಕೊನೆಯದಾಗಿ ಚಾಮರಾಜನಗರ ಜಿಲ್ಲೆಯ ಗ್ರಾಮೀಣ ಆದಿವಾಸಿಗ ಪರಿಸರದ ಮಕ್ಕಳಿಗೆ ಒಂದು ಮೀಸಲಾದಂಥ ನಮ್ಮಲ್ಲಿ ಬುಡಕಟ್ಟು ಮತ್ತು ಗ್ರಾಮೀಣ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತದೆ ಹಳ್ಳಿಗಳನ್ನ ಜಿಲ್ಲೆಯಾಗಿರುವುದರಿಂದ ಈ ಮಕ್ಕಳಿಗೆ ಮೀಸಲಾದಂಥ ಒಂದು ಜನಪದ ಚಿನ್ನರ ಮೇಳವನ್ನು ಮಾಡುವುದರ ಮೂಲಕ ಇವತ್ತು ರಂಗಾಯಣದೊಳಗಡೆ ಮೈಸೂರು ರಂಗಾಯಣದಲ್ಲಿ ಚಿನ್ನದ ಮೇಳಗಳನ್ನು ನಾವು ಮಾಡುವಂಥ ಕಾರ್ಯಕ್ರಮಗಳು ನೋಡ್ತೀವಿ. ಆದರೆ ಜನಪದಕ್ಕೆ ಸಂಬಂಧಪಟ್ಟಂಥ ಬುಡಕಟ್ಟು ಮತ್ತು ಹಳ್ಳಿಗಾಡಿನ ಮಕ್ಕಳಿಗೆ ಈ ಮೈಸೂರಿನಲ್ಲಿ ಆಗ್ಬೋದು ಅಥವಾ ಇನ್ನೊಂದು ದೊಡ್ಡ ದೊಡ್ಡ ನಗರಗಳಲ್ಲಿ ಆಗ್ಬೋದು, ಅದೆಲ್ಲ ದೊಡ್ಡ ದೊಡ್ಡ ವಿದ್ಯಾವಂತರ ಮಕ್ಕಳಿಗೆ ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥ ಮಕ್ಕಳಿಗೆ ಅವಕಾಶಗಳು ಸಿಗ್ತವೆ. ಗ್ರಾಮೀಣ ಮಕ್ಕಳಿಗೆ, ಬುಡಕಟ್ಟು ಮಕ್ಕಳಿಗೆ ಅಲ್ಲಿ ವಂಚನೆಯ ಒಳಗಾಗ್ತದೆ. ಹಾಗಾಗಿ ಅಂಥ ವಂಚನೆಯನ್ನು ಅಂಥ ಪ್ರತಿಭಾವಂತರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ ಒಂದು ಒಂದು ಆ ಥರ ಒಂದು ಚಿನ್ನರ ಮೇಳವನ್ನು ಆಯೋಜನೆ ಮಾಡಿದ್ರೆ ಆ ಚಿನ್ನರ ಮೇಳದಲ್ಲಿ ಜನಪದ ಕತೆ, ಜನಪದ ಹಾಡು, ಜನಪದ ನುಡಿಗಟ್ಟು, ಜನಪದ ಭಾಷೆ, ಜನಪದ ಬಗಟು, ಈ ಥರ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಜಿಲ್ಲೆಯ ಮಕ್ಕಳಿಗೆ ಕಟ್ಟಿಕೊಡ್ತಕ್ಕಂಥ ಕೆಲಸ ಆಗಬೇಕು ಅನ್ನುವಂಥದ್ದು. ಹಾಗಾಗಿ ಇವತ್ತು ಏನು ಚಾಮರಾಜನಗರ ಜಿಲ್ಲೆಯ ಜಾನಪದ ಸಮ್ಮೇಳನ, ಪ್ರಥಮ ಜಾನಪದ ಸಮ್ಮೇಳನ ಅಂತಕ್ಕಂಥದ್ದು ಆಯೋಜನೆ ಮಾಡಿರ್ತಕ್ಕಂಥ ಸಿ ಎಂ ನರಸಿಂಹಮೂರ್ತಿ ಮತ್ತು ಅವರ ತಂಡದವರು ಬಹಳ ಅರ್ಥಪೂರ್ಣವಾದಂಥ ಒಂದು ಐತಿಹಾಸಿಕವಂಥ ಒಂದು ಸಾಂಸ್ಕೃತಿಕ ಅಂತ ಅವರು ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಅವರು ಈ ನಾಡಿನಲ್ಲಿರ್ತಕ್ಕ ಈ ಭೂಮಿಯಲ್ಲಿ ಈ ಚಾಮರಾಜನಗರ ಜಿಲ್ಲೆ ಒಳಗಿರ್ತಕ್ಕಂಥ ಅನೇಕ ಕಲಾವಿದರು ರಾಷ್ಟ್ರ ಮಟ್ಟದಲ್ಲಿ ಮನ್ನಣೆಯನ್ನು ಪಡ್ಕೊಂಡಿದ್ದಾರೆ. ಅವರ ಹಾಡುಗಳ ಮೂಲಕ, ಅವರ ಕುಣಿತದ ಮೂಲಕ, ಅವರ ನೃತ್ಯದ ಮೂಲಕ ನಾಡಿನಾದ್ಯಂತ ಹೆಸರನ್ನ ಮಾಡ್ಕೊಂಡಿದ್ದಾರೆ.
ಆಗಲಿ, ಸಿಎಂ ನರಸಿಂಹಮೂರ್ತಿ ಕೂಡ ಬರ್ಬೋದು, ಅವರು ಕೂಡ ಎರಡು ಬಾರಿ ನಮ್ಮ ಕೃಷ್ಣೇಗೌಡರು ಅವರು ಹೇಳಿದಾಗೆ ಅಕ್ಕ ಕಾರ್ಯಕ್ರಮಕ್ಕೆ, ಅಮೆರಿಕದ ಅಕ್ಕ ಕಾರ್ಯಕ್ರಮದಲ್ಲಿ ಹೋಗಿ ಚಾಮರಾಜನಗರದ ಒಂದು ಒಂದು ಸಾಹಿತ್ಯದ ಬನಿಯನ್ನು ಅವರು ಅಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಮಲ್ಲೇಗೌಡರು ಅಂತ ಕಲಾವಿದರಿದ್ದಾರೆ. ಹಾಗಾಗಿ ಅವರಲ್ಲದೆ ಅನೇಕ ಹಾರ್ಮೋನಿ ಮಾಸ್ಟರ್ಗಳಿದ್ದಾರೆ, ಕಪ್ಪಡದ ಮಾಸ್ಟರ್ಗಳಿದ್ದಾರೆ, ಅನೇಕ ಜನ ಇದ್ದಾರೆ. ಅಂತ ಅಂತ ಎಲ್ಲ ಕಲಾವಿದರನ್ನ ಇವತ್ತು ನಾವು ಸಂರಕ್ಷಿಸಬೇಕಾಗಿದೆ. ಇವತ್ತು ರಾಜ್ಕುಮಾರ್ ಅಂತ ಅಂತ ಕಲಾವಿದರನ್ನು ಕೊಟ್ಟಂತ ಭೂಮಿ. ಹಾಗಾಗಿ ಚಾಮರಾಜನಗರ ಅನೇಕ ಅನೇಕ ಪರಂಪರೆಗಳ ಒಂದು ತವರು ಮನೆ. ಈ ತವರು ಮನೆಯ ಅಂಗಳದ ಒಳಗಡೆ, ಮಾರೇಗುಡಿಯ ಅಂಗಳದ ಒಳಗಡೆ ಇವತ್ತು ಅರ್ಥಪೂರ್ಣವಂತ ಒಂದು ಒಂದು ಸಾಂಸ್ಕೃತಿಕವಾದಂತಹ ಸಂದೇಶವನ್ನು ಕೊಟ್ಟಂತ ಒಂದು ಸಾಂಸ್ಕೃತಿಕ ಚಾಮರಾಜನಗರ ಜಿಲ್ಲೆಯ ಚರಿತ್ರೆಯಲ್ಲಿ ಒಂದು ಸಾಂಸ್ಕೃತಿಕವಾದಂತಹ ಒಂದು 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 ವಿದ್ಯುನ್ಮಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನರಸಿಂಹಮೂರ್ತಿ ಮತ್ತು ಅವರ ತಂಡದವರು ಬಹಳ ಅರ್ಥಪೂರ್ಣವಾದಂತಹ ಒಂದು ಸಮಾವೇಶವನ್ನು ಮಾಡಿದ್ದಾರೆ. ಇಂತಹ ಒಂದು ಸಮಾವೇಶಕ್ಕೆ ವಯಸ್ಸಿನಲ್ಲಿ ನಾನು ಹಿರಿಯವರಾದರೂ ಹಿರಿಯ ಸ್ಥಾನವನ್ನು ಕೊಟ್ಟು ನನ್ನ ಈ ವೇದಿಕೆ ಮೇಲೆ ಕರ್ಕೊಂಡು ಈ ಚಾಮರಾಜನಗರದ ಕಂದನಿಗೆ ಕೊಟ್ಟಿದ್ದಾರೆ. ಆ ಸ್ಥಾನಮಾನವನ್ನು ನಾನು ಯಾವತ್ತೂ ಮರೆಯಲಿಲ್ಲ. ಈ ಈ ಚಾಮರಾಜನಗರದ ಅನ್ನ ಮತ್ತು ನೀರು ಮತ್ತು ಕುಡಿದು ಬೆಳೆದಿದ್ದೀನಿ, ಸ್ವಾಭಿಮಾನವನ್ನು ಕೊಟ್ಟಂತಹ ಈ ಭೂಮಿಗೆ ನಾನು ಋಣಿಯಾಗಿದ್ದೇನೆ. ಇಂಥ ಒಂದು ಸಭೆಯ ಸಭಾಧ್ಯಕ್ಷ ಆಗಲಿಕ್ಕೆ ನನಗೆ ಪೂರಕವಾಗಿ ಕೆಲವು ಸಹಾಯವನ್ನು ಮಾಡಿದಂಥ ಎಲ್ಲ ಸಂಘಟಕರಿಗೆ, ಮುಖ್ಯವಾಗಿ ನರಸಿಂಹಮೂರ್ತಿಯವರಿಗೆ, ಸುರೇಶ್ ದ್ವಿವೇದಿಯವರಿಗೆ, ನಮ್ಮ ಚಾಮರಾಜನಗರದ ಎಲ್ಲ ಸಮಸ್ತ ಕಲಾವಿದರಿಗೆ, ಕಲಾ ಬಂಧುಗಳ ಜನಪದ ಗಾಯಕರಿಗೆ, ನಮ್ಮ ರಾಮನಗರದಿಂದ ಕೂಡ ನಮ್ಮ ಚೌಪುಸ್ವಾಮಿ ಮತ್ತು ವೆಂಕಟರಾಜ್ ಸ್ವಾಮಿ ಬಂದಿದ್ದಾರೆ, ಅವರು ಕೂಡ ವೆಂಕಟರಾಮ್ ಬಂದಿದ್ದಾರೆ, ಅವರು ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇಂತಹ ಒಂದು ಅಪರೂಪದ ಕಾರ್ಯಕ್ರಮ ಪ್ರತಿ ವರ್ಷ ಆಗಬೇಕು. ನಾನು ಈಗಲೇ ಹೇಳ್ತಾ ಇದ್ದೇನೆ ಮತ್ತು ಸಿಎಂ ನರಸಿಂಹಮೂರ್ತಿಯವರು ಹೇಳ್ತಾ ಇದ್ದೀನಿ, ಪ್ರತಿ ವರ್ಷ ಈ ಥರದ ಒಂದು ಕಾರ್ಯಕ್ರಮವನ್ನು ನೀವು ಮಾಡಿ ನಿಲ್ಲಿಸಬೇಡಿ. ಇಂಥ ಮಾರಿಕುಡಿ ಎಣ್ಣೆ ಮಾಡಿ ಒಂದು ಒಂದು ಸಾಂಸ್ಕೃತಿಕವಾದಂಥ ಒಂದು ಸ್ವರೂಪವನ್ನು, ಒಂದು ಸಂಗೀತವನ್ನು, ನೀವು ಸಂದೇಶವನ್ನು ಕೊಡಿ. ಆ ಮೂಲಕ ಈ ಚಾಮರಾಜನಗರ ಜಿಲ್ಲೆ ಬೇರೆ ಜಿಲ್ಲೆಗಳಿಗೆ ಎಷ್ಟು ಶ್ರೀಮಂತವಾಗಿದೆ, ಎಷ್ಟು ಮನ್ನಣೆಯನ್ನು ಪಡ್ಕೊಂಡಿದೆ ಅಂತ ಗೊತ್ತಾಗಲಿ, ಒಂದು ಪರಂಪರೆ ಹಿನ್ನೆಲೆ ಬಿಟ್ಟರೆ ಅನ್ನುವಂಥ ಮಾತನ್ನು ಹೇಳ್ತಾ ಇಂತಹ ಒಂದು ಅಪರೂಪದ ಒಂದು ಕಾರ್ಯಕ್ರಮದ ಮತ್ತು ನಮ್ಮ ಮನಸ್ಸು ಗಂಗೋತ್ರಿಯ ಜಾನಪದ ಅಧ್ಯಯನ ವಿಭಾಗದ ಎಲ್ಲ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಕಳೆದ ಒಂದು ಎರಡು ತಿಂಗಳಿಂದ ಈ ಸಮಾವೇಶಕ್ಕೆ ದುಡಿದಿದ್ದಾರೆ. ಆ ಸಮಾವೇಶ ಮೂರು ನಾಲ್ಕು ಸಾರಿ ಮುಂದೋಗಿದೆ. ಪ್ರತಿಯೊಂದು ಸಾರಿನೂ ಕೂಡ ಅವರು ಮೈಸೂರು ಜಿಲ್ಲೆಯ ರೈಲ್ವೆ ಸ್ಟೇಷನು ಮತ್ತು ಸಬರ್ಬನ್ ಸ್ಟ್ಯಾಂಡು ಬೇರೆ ಬೇರೆ ಎಲ್ಲ ಅಧ್ಯಯನಗಳ ಕೇಂದ್ರಗಳು ಕೂಡ ಪೋಸ್ಟರ್ಸ್ಗಳನ್ನು ಹಮ್ಮಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಒಂದು ಮೆರಗನ್ನು ತಂದು ಕೊಟ್ಟಿದ್ದಾರೆ, ಒಂದು ಪ್ರಚಾರವನ್ನು ತಂದು ಕೊಟ್ಟಿದ್ದಾರೆ, ಬೈಕ್ ರ್ಯಾಲಿ ಕೂಡ ಬಂದಿದ್ದಾರೆ. ಅವರೆಲ್ಲರೂ ಕೂಡ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನಮ್ಮ ಅಧ್ಯಾಪಕ ವರ್ಗ ಬಂದಿದ್ದಾರೆ, ನಮ್ಮ ವಿಜಯಲಕ್ಷ್ಮಿ ಸೌಭಾಗ್ಯ ಮತ್ತು ವಾಸುದೇವ ಮೂರ್ತಿ ಅವರೆಲ್ಲ ಬಂದಿದ್ದಾರೆ. ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳೋದ್ರ ಮೂಲಕ ಇಂತಹ ಡಾಕ್ಟರ್ ಕೆ ತಿಮ್ಮಯ್ಯನವರು ಕೂಡ ಬಂದು ನಮಗೆ ಸಹಾಯ ಮಾಡಿದ್ದಾರೆ. ಮನಿಯವರು ನಮಗೆ ಕಳೆದ ಒಂದು ಈಗ ಏಳು ತಿಂಗಳಿಂದ ಈ ಕಾರ್ಯಕ್ರಮದ ಸಾರಥ್ಯವನ್ನು ವಹಿಸಿದ್ದಾರೆ. ಚಂದ್ರಮಂಡಲ ಅಂತಕ್ಕಂಥ ಒಂದು ಒಂದು ತಪ್ಪಾದ ಕೃತಿ ಕೂಡ ಈಗಾಗಲೇ ಈ ಒಂದು ಅರ್ಥಪೂರ್ಣವಂಥ ವೇದಿಕೆ ಒಳಗಡೆ ಬಿಡುಗಡೆ ಆಗಬೇಕಾಗಿತ್ತು. ಅನೇಕ ತಾಂತ್ರಿಕವಾದಂಥ ಕಾರಣಗಳಿಂದ ಅದು ಬಿಡುಗಡೆ ಆಗಿಲ್ಲ. ಸಮ್ಮೇಳನ ನಂತರ ಸಮ್ಮೇಳನ ಬಂದಂಥ ಅನೇಕ ವಿಚಾರಗಳನ್ನು ಕೂಡ ಕ್ರೋಢೀಕರಿಸಿ ಇನ್ನೊಂದು ದಿನ ಒಂದು ಅದಬಹುದು ಚಂದ್ರಮಂಡಲ ಅಂತಕ್ಕಂಥ ಈ ಸಮ್ಮೇಳನ ಸ್ಮರಣ ಸಂಚಿಕೆ ಅಂತ ಚಂದ್ರಮಂಡಲವನ್ನು ಒಂದು ಅರ್ಥಪೂರ್ಣವಂಥ ವೇದಿಕೆಯಲ್ಲಿ ನಾವು ಬಿಡುಗಡೆ ಮಾಡಲಿಕ್ಕೆ ಕೂಡ ನಮ್ಮ ಸಿಎಂ ನರಸಿಂಹಮೂರ್ತಿ ಅವರು ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಇಂಥ ಒಂದು ಸಾಂಸ್ಕೃತಿಕ ಕೈಕಾರ್ಯವನ್ನು ಮಾಡಿರ್ತಕ್ಕಂಥ ಎಲ್ಲ ಜಾನಪದ ಮನಸ್ಸುಗಳಿಗೆ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಪ್ರಥಮ ಮಹಾಸಮ್ಮೇಳನದ ಸರ್ವಾಧ್ಯಕ್ಷರ